ನಿನ್ನೆ ವಾರಣಾಸಿಯಲ್ಲಿ ರೋಡ್ ಶೋ ಮೂಲಕ ದೇಶದ ಗಮನ ಸೆಳೆದು ಜನರಲ್ಲಿ ಮಿಂದು ಮೆರೆದಿದ್ದ ನರೇಂದ್ರ ಮೋದಿಯವರು ಇಂದು ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ನಿನ್ನೆ ಗಂಗಾರತಿ ಮಾಡುವ ಮೂಲಕ ರೋಡ್ ಶೋನ ಅಂತಿಮಗೊಳಿಸಿದ್ರು. ಆದರೆ ಇವತ್ತು ಮುಂಜಾನೆ ಬೆಳಗ್ಗೆ ಎದ್ದು ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಮಾಡಿದ ನಂತರ ಹಲವಾರು ದಿಗ್ಗಜ ನಾಯಕರು ಎನ್ ಡಿ ಎ ಅದರ ಮುಖ್ಯಸ್ಥರ ಬೆಂಬಲದೊಂದಿಗೆ ಈ ನಾಮಪತ್ರವನ್ನು ಸಲ್ಲಿಸಿದರು. ನರೇಂದ್ರ ಮೋದಿಯವರು ಈ ನಾಮಪತ್ರವನ್ನು ಸಲ್ಲಿಸುವಾಗ ಸಾಮಾನ್ಯವಾಗಿ ಅವರ ತಾಯಿಗೆ ನಮಸ್ಕಾರ ಮಾಡೋ ದೃಶ್ಯಾವಳಿಗಳನ್ನು ಪ್ರತಿ ವರ್ಷ ನೋಡಿದ್ದೀವಿ, ಎರಡೆರಡು ಸರಿ ಮೂರು ಸರಿ. ಆದರೆ ಇವತ್ತು ಡಾಕ್ಟರ್ ಅನ್ನಪೂರ್ಣ ಶುಕ್ಲಾ ಹಾಗೂ ಪ್ರಕಾಶ್ ಸಿಂಗ್ ಬಾದಲ್, ಅನ್ನಪೂರ್ಣ ಶುಕ್ಲಾ ಅವರು ನರೇಂದ್ರ ಮೋದಿಯವರ ನಾಮಪತ್ರಕ್ಕೆ ಸೂಚಕರಾಗಿದ್ದಾರೆ. ಇನ್ನು ಪ್ರಕಾಶ್ ಸಿಂಗ್ ಬಾದಲ್ ಎಲ್ಲರಿಗೂ ಗೊತ್ತು, ಅಕಾಲಿ ದಳದ ಮುಖ್ಯಸ್ಥರು. ಹಾಗೆ ನೋಡಿದರೆ ಭಾರತೀಯ ಜನತಾ ಪಕ್ಷದ ಸಹವರ್ತಿ ಪಕ್ಷಗಳ ಪೈಕಿ ಅತ್ಯಂತ ಹಳೆಯದಾದ ಪಕ್ಷ ಇದೇನೆ. ಇನ್ನೆಲ್ಲರೂ ಮಧ್ಯ ಬಂದಿರ್ಬೋದು, ಹೋಗಿರ್ಬೋದು, ಹಾಗಾಗಿರ್ಬೋದು. ಅವರಿಬ್ಬರಿಗೂ ನಮಸ್ಕಾರ ಮಾಡಿ ಆ ಕೆಲಸ ಮಾಡಿದ್ರು. ಸುಮಾರು 11:45 ನಾಮಪತ್ರವನ್ನು ಸಲ್ಲಿಸಿದ ನಂತರ ನಾಮಪತ್ರಗಳ ಸಲ್ಲಿಕೆಗೆ ಸೂಚಕರಾಗಿ ವಿವಿಧ ಕ್ಷೇತ್ರಗಳ ಸ್ಥಳೀಯ ನಿವಾಸಿಗಳು ಕೂಡ ಸಹಿ ಹಾಕಿದ್ದಾರೆ. ಆ ಪೈಕಿ ಡಾಕ್ಟರ್ ಅನ್ನಪೂರ್ಣ ಶುಕ್ಲಾ ಅವರು ಒಬ್ಬರು. ಅವರಿಗೆ ನಮಸ್ಕಾರನ ಪ್ರದಾನಿ ಮಾಡಿತ್ತು. ನಾಮಪತ್ರ ಸಲ್ಲಿಕೆಗೆ ಮುನ್ನ ಎನ್ ಡಿ ಎ ತನ್ನ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿತು. ಸಭೆಯಲ್ಲಿ ಪಕ್ಷದ ಅಧ್ಯಕ್ಷ ಅಮಿತ್ ಶಾ, ಹಿರಿಯ ನಾಯಕರಾದ ರಾಜನಾಥ್ ಸಿಂಗ್, ಸುಷ್ಮಾ ಸ್ವರಾಜ್, ನಿತಿನ್ ಗಡ್ಕರಿ ಬಿಜೆಪಿಯಿಂದ ಹಾಜರಾದರೆ ಶಿರೋಮಣಿ ಅಕಾಲಿ ದಳದ ಪ್ರಕಾಶ್ ಸಿಂಗ್ ಬಾದಲ್, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ತಮಿಳುನಾಡಿನ ಡಿ ಸಿ ಎಂ ಪನ್ನೀರ್ಸೆಲ್ವಂ ಮತ್ತು ಅದರ ನಾಯಕ ತಂಬಿದುರಾಯ್, ಎಲ್ ಜೆ ಪಿಯ ರಾಮ್ ವಿಲಾಸ್ ಪಾಸ್ವಾನ್, ಶಿವಸೇನೆಯ ಉದ್ಧವ್ ಠಾಕ್ರೆ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ನಾಗಾಲ್ಯಾಂಡ್ ಮುಖ್ಯಮಂತ್ರಿ ನಿಗಿಯ ರಿಯೋ, ಮೇಘಾಲಯ ಮುಖ್ಯಮಂತ್ರಿ ಸಿ ಕೆ ಸಂಗಮ, ಅಸ್ಸಾಂ ಮುಖ್ಯಮಂತ್ರಿ ಸರ್ವಾನಂದ ಸೋನೋವಾಲ್ ಸೇರಿದಂತೆ ಹಲವರು ಪ್ರಧಾನಿಗೆ ಶುಭ ಕೋರಿ ಪುಷ್ಪಗುಚ್ಛ ಕೊಟ್ಟು ಶಾಲ್ ಹಾಕಿದ್ರು. ಅವರು ಎಲ್ಲ ಇಸ್ಕೊಂಡ್ರು, ಪೂಜೆ ಮಾಡಿದ್ರು, ಕಾಲಭೈರವ ದೇವಸ್ಥಾನದಲ್ಲಿ ಡಿ ಸಿ ಕಚೇರಿಗೆ ಹೋದರು, ಜನಸಾಗರ ಹರಿದಿತ್ತು. ಎಲ್ಲ ಆದಮೇಲೆ ಅವರು ಕೊಟ್ಟ ತಕಡೆಗೆ ನಾಮಿನೇಷನ್ ಹಾಕಿ ಆಚೆ ಬಂದು ನೀವೆಲ್ಲ ಮತದಾನ ಮಾಡಿದ್ರೆ ಮಾತ್ರ ಈ ಉತ್ಸವ ಯಶಸ್ವಿಯಾಗತ್ತೆ, ಬರೀ ನಾನು ಗೆಲ್ಲೋದಲ್ಲ, ನೀವು ನನ್ನನ್ನು ಗೆಲ್ಲಿಸೋ ರೀತಿ ಕೆಲಸ ಮಾಡಿ ಅಂತ ಕರೆ ಕೊಟ್ಟರು. ಮೈ ಕಾಶಿವಾಸಿಯೋ ಕಾ ಅಂತಃಕರಣ ಪೂರ್ವಕ ಆಭಾರ ವ್ಯಕ್ತ ಕರ್ತಾ ಹೂ. 5 ಸಾಲ ಕೆ ಬಾದ್ ಫಿರ್ ಏಕ್ ಬಾರ್ ಕಾಶಿವಾಸಿಯೋ ನೆ ಮುಜೆ ಜೋ ಆಶೀರ್ವಾದ ದಿಯೆ ಹೈ ಏಕ್ ಪ್ರಕಾರ ಸೆ ಕಲ್ ಶಾಮ್ ಕೋ 5 ಬಜೆ ಸೆ ಲೇಕರ್ 12-15 ಘಂಟೆ ಕಾ ರೋಡ್ ಶೋ ಏಕ್ ಕಾಶಿವಾಸಿ ಹಿ ಕರ್ ಸಕ್ತೆ ಹೈ. ಔರ್ ಮೈ ಸಭಿ ಮತದಾತಾಓ ಸೆ ಪ್ರಾರ್ಥನಾ ಕರೂಂಗಾ, ಜಹಾಂ ಜಹಾಂ ಚುನಾವ್ ಬಾಕಿ ಹೈ, ಏಕ್ ಲೋಕತಂತ್ರ ಕೆ ಉತ್ಸವ ಕೆ ರೂಪ ಮೇ ಹಮಾರೆ ದೇಶ ಕೆ ಮತದಾತಾ ಮತದಾನ ಕರೆ. ಮತದಾನ ಈ ಆಪ ಹಕ್ ಹೈ, ಲೋಕತಂತ್ರ ಕೆ ಉತ್ಸವ ಹೈ, ಔರ್ ಇಸ್ಮೇ ಸಬ್ನೆ ಮತದಾನ ಕರ್ನಾ ಚಾಹಿಯೆ, ಜ್ಯಾದಾ ಸೆ ಜ್ಯಾದಾ ಮತದಾನ ಕರ್ನಾ ಚಾಹಿಯೆ, ಔರ್ ಲೋಕತಂತ್ರ ಕೋ ಮಜಬೂತ್ ಕರ್ನಾ ಚಾಹಿಯೆ. ಓಕೆ, ಪ್ರಧಾನಿ ಮೋದಿಗೆ ಸೂಚಕರಾಗಿದ್ದು ಯಾರು ಅನ್ನೋದನ್ನ ಎಲ್ಲರಲ್ಲೂ ಕೂಡ ಇದ್ದಂತಹ ಒಂದು ಕುತೂಹಲ, ಈ ನಾಲ್ವರು ಅಪೂರ್ವಾಪರ ಏನು ಅಂತ ನೋಡ್ಬಿಡೋಣ. ಸೂಚಕರಾಗಿ ಬಂದವರು ಡಾಕ್ಟರ್ ಅನ್ನಪೂರ್ಣ ಶುಕ್ಲಾ, ಮದನ ಮೋಹನ ಮಾಳವಿಯ ಅವರ ಮಾನಸ ಪುತ್ರಿ, ವಾರಣಾಸಿಯ ಖ್ಯಾತ ಶಿಕ್ಷಣ ತಜ್ಞೆ ಹಾಗೂ ಎಂ ಬಿ ಬಿ ಎಸ್ ಡಾಕ್ಟರ್ ಅವರು ಒಬ್ಬರು ಸೂಚಕರಾಗಿ ಕೆಲಸ ಮಾಡಿದ್ದಾರೆ, ಸಹಿ ಹಾಕಿದ್ದಾರೆ. ಇನ್ನು ಜಗದೀಶ್ ರಾಜ ಚೌಧರಿ, ದೋಮ್ ರಾಜ ಅಂತ ಫೇಮಸ್, ಮಣಿಕರ್ಣಿಕಾ ಘಾಟ್ನಲ್ಲಿ ಶವ ಸಂಸ್ಕಾರ ಮಾಡುವ ಕುಟುಂಬದ ಪರವಾಗಿದ್ದರು ಅವರು. ಅದು ಬಿಟ್ಟರೆ ಇನ್ನು ಡಾಕ್ಟರ್ ರಮಾಶಂಕರ್ ಪಟೇಲ್, ಹಿರಿಯ ಕೃಷಿ ವಿಜ್ಞಾನಿ, ಕೇಂದ್ರ ಸರ್ಕಾರವು ಅವ್ರನ್ನ ಸನ್ಮಾನಿಸಿ ಗೌರವಿಸಿದೆ. ಸುಭಾಷ್ ಚಂದ್ರ ಗುಪ್ತ, ವಾರಣಾಸಿ ಅತ್ಯಂತ ಹಿರಿಯ ಬಿ ಜೆ ಪಿ ಕಾರ್ಯಕರ್ತ, ಜನಸಂಘ ದಿನದಿಂದಲೂ ಪಕ್ಷದ ನಿಷ್ಠಾವಂತ. ಆದರೆ ಜನ ಹೇಳ್ತಿರೋದು ವಿಶ್ಲೇಷಣೆಗಳಲ್ಲಿ
ದಲಿತ ವರ್ತಕ ಪಕ್ಷ ಸಂಘ ಪರಿವಾರದ ಸೂತ್ರ ಅಲ್ಲದೆ ಈ ನಾಲ್ವರದ್ದು ಬೇರೇನು ಅಲ್ಲ ಅನ್ನೋ ವಿಶ್ಲೇಷಣೆ ಕೇಳಬಂದಿದೆ. ಸರ್, ನಿನ್ನೆ ಮದನ್ ಮೋಹನ್ ಬೇರೆ ನ್ಯೂಸ್ ತಗೋಣ. ನಾಮಪತ್ರ ಸಲ್ಲಿಕೆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಆಸ್ತಿ ಪಾಸ್ತಿ ಬಗ್ಗೆ ಪ್ರಮಾಣ ಪತ್ರ ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜಸೋದಾಬೆನ್ ತಮ್ಮ ಪತ್ನಿ ಅಂತ ಹೇಳಿರುವ ಮೋದಿ ಸುಮಾರು 2.5 ಕೋಟಿ ಆಸ್ತಿ ಮೌಲ್ಯವನ್ನು ಹೊಂದಿದ್ದಾರೆ. ಕಳೆದ 5 ವರ್ಷಕ್ಕೆ ಹೋಲಿಸಿದ್ರೆ 52% ಏರಿಕೆಯಾಗಿದೆ. March 31, 2019 ಪ್ರಕಾರ ಮೋದಿ ಕೊಟ್ಟಿರುವ ಆಸ್ತಿಯ ವಿವರ ಹೀಗಿದೆ. ಇದನ್ನ 2014 ವಿವರದ ಜೊತೆಗೆ ಹೋಲಿಸಿ ನೋಡೋಣ. ಆಸ್ತಿ ವಿವರ ಹೀಗಿದೆ. 2018 ಅವರ ಆದಾಯ 19,92,000 ಚಿಲ್ಲರೆ ರೂಪಾಯಿ ಇತ್ತು. ಇನ್ನು 17 ಅದೊಂದು 14 ಲಕ್ಷ ಚಿಲ್ಲರೆ, 16 19 ಲಕ್ಷ, 15 ಒಂದು 8,58,000, 14 9,69,000 ಚಿಲ್ಲರೆ ಅವರ ಹತ್ರ ಆಸ್ತಿ ಇತ್ತು ಅನ್ನೋದು ಒಂದು ಮೊದಲಿನ ಲೆಕ್ಕಾಚಾರಗಳು ಇವೆಲ್ಲ. ಆದರೆ ಈಗ ಈ ಎಲ್ಲ ಆಸ್ತಿಗಳು ಒಂದಷ್ಟು ಏರ್ಪೇರಾದಂಗಿದೆ. 2019 ಒಟ್ಟು 738,750 ರೂಪಾಯಿ ನಗದನ್ನು ತೋರಿಸ್ತಾ ಇದ್ದಾರೆ. ಇನ್ನು 29,700 ರೂಪಾಯಿ ನಗದನ್ನು 2014 ತೋರಿಸಿದ್ರು. ನಿಶ್ಚಿತ ಠೇವಣಿ ರೂಪದಲ್ಲಿ 1,27,81,000 ರೂಪಾಯಿನ ತೋರಿಸ್ತಾ ಇದ್ದಾರೆ ಫಿಕ್ಸೆಡ್ ಡಿಪಾಸಿಟ್ಸು. ಇನ್ನು ಅದನ್ನು 2014 ಹೋಲಿಸೋದೆ ಆದರೆ 44,23,000 ರೂಪಾಯಿ ಏನೋ ಇತ್ತದು ಆಗ ಆ ದಿನ. ಷೇರು ಹೂಡಿಕೆಯಲ್ಲಿ ಭಾಳ ವ್ಯತ್ಯಾಸ, ಭಾಳ ಅಲ್ಲ ಯಾವುದೇ ವ್ಯತ್ಯಾಸ ಆದಂಗೆ ಇಲ್ಲ. 20,000 ರೂಪಾಯಿಯಷ್ಟು ಷೇರು ಹೂಡಿಕೆ ಆಗಲೂ ಇತ್ತು 14, ಈಗಲೂ ಅಷ್ಟರಲ್ಲೇ ಇದೆ, ಯಾವುದೇ ಷೇರ್ ಹಾಕಿಲ್ಲ ಅವರು ಷೇರು ಮಾರುಕಟ್ಟೆಯಲ್ಲಿ. ಇನ್ನು ವಿಮೆ ಮತ್ತು ರಾಷ್ಟ್ರೀಯ NSE ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ರಾಷ್ಟ್ರೀಯ ಉಳಿತಾಯ ಯೋಜನೆಯಲ್ಲಿ ಅವರು ಹಾಕಿರೋ ದುಡ್ಡು ಏರ್ಪೇರಿದೆ, ಅಂದರೆ ಹೆಚ್ಚಾಗಿದೆ. 434,000 ಇತ್ತು ಆಗ, ಈಗ ಅದೊಂದು 951,000 ಹೆಚ್ಚಾಗಿದೆ. ಚಿನ್ನಾಭರಣ 135,000 ರೂಪಾಯಿ ಅಷ್ಟು ಚಿನ್ನಾಭರಣ ನನ್ನ ಹತ್ರ ಇದೆ ಅಂತ 14 ಹೇಳಿದರು, ಈಗ 113,000 ಆಗಿದೆ. ನೋಬಡಿ ನೋಸ್ ಯಾತಕ್ಕೆ ಚಿನ್ನ ಕಡಿಮೆ ಆಗಿದೆ ಅಂತ. ಮೇ ಬಿ ವ್ಯಾಲ್ಯೂನಲ್ಲಿ ಕಡಿಮೆ ಆಗಿರಬಹುದು. ಆಗಲೂ ಒಂದು 4 ರಿಂಗ್ ಏನೋ ಇತ್ತು ಅಂತಾರೆ, ಈಗಲೂ 4 ರಿಂಗ್ ಇದೆ ಅಂತ ಇದ್ದಾರೆ. ಸೊ ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಇತರೆ ಆಸ್ತಿಗಳು 115,000 ಚಿಲ್ಲರೆನ ಮೊದಲು ತೋರಿಸಿದ್ರು, ಈಗ 2,26,000 ಚಿಲ್ಲರೆನ ತೋರಿಸ್ತಾ ಇದ್ದಾರೆ. ಒಟ್ಟು ಚರಾಸ್ತಿ ಅವರದ್ದು ಈ ಎಲ್ಲ ಮೇಲಿಂದನ್ನು ಸೇರಿಸ್ಕೊಳ್ಳದೆ ಆದರೆ 1,41,36,000 ಚಿಲ್ಲರೆ ಈಗಿದ್ದರೆ 64,65,91,000 ಚಿಲ್ಲರೆ ಇತ್ತು. ಇದಿಷ್ಟು ಚರಾಸ್ತಿ. ಆದರೆ ಸ್ಥಿರಾಸ್ತಿಯಲ್ಲಿ ವ್ಯಾಲ್ಯೂ ಹೀಗಾಗಿದೆ. 14 ಗಾಂಧಿನಗರದಲ್ಲಿರುವ ಮನೆಯನ್ನು 1 ಕೋಟಿ ವ್ಯಾಲ್ಯೂ ಮಾಡಿದ್ರು, 19 ಅದು 1,10,000 ಆಗಿದೆ. ಮೇ ಬಿ ಮಾರ್ಕೆಟ್ ವ್ಯಾಲ್ಯೂನ ವ್ಯತ್ಯಾಸ ಮಾಡಿರ್ಬೋದು, ಜಾಸ್ತಿ ಆಗಿರ್ಬೋದು. 2019 ಒಟ್ಟು ಆಸ್ತಿ ಅವರದ್ದು ಎಲ್ಲ ಸೇರಿ, ಅಂದರೆ ಚರಾಸ್ತಿ ಸ್ಥಿರಾಸ್ತಿ ಎಲ್ಲವೂ ಸೇರಿದ್ರೆ 2.51 ಕೋಟಿ 19 1.51 ಕೋಟಿ 14 ಇತ್ತು. ಇದೆಲ್ಲವೂ ಅವರೇ ಡಿಕ್ಲೇರ್ ಮಾಡಿರೋವಂಥ ಅಫಿಡವಿಟ್ ಪ್ರಮಾಣ ಪತ್ರದಲ್ಲಿ ಇರೋವಂಥ ವಿವರಗಳು. ಸರ್, ಯಾರಿಗೂ ತಿನ್ನಕ್ ಬಿಡಲ್ಲ, ನಾನು ತಿನ್ನಲ್ಲ ಅಂತಂದ್ರು, ಅದರಂತೆ ಮೋದಿ ನಡ್ಕೊಂಡಿದ್ದಾರ ಈ ಆಸ್ತಿಯ ವಿವರವನ್ನ ನೋಡಿದ್ರೆ ಸರ್ ನಿಮಗೆ ಏನ್ ಅನ್ಸುತ್ತೆ? ಅವ್ರು ತಿಂದಿಲ್ಲ ಅಂತ ಅನ್ಸುತ್ತೆ. ನಂಗೆ ಇದ್ಮೇಲೆ ಪ್ರಶ್ನೆ ಯಾಕೆ ಕೇಳ್ತಿದ್ದೀರಿ? ನಿಮಗೆ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅಂತಂದ್ರೆ 1,000 ಇರಲಿ, ನಿಮಗೆ ಏನ್ ಅನ್ಸತ್ತೆ ಹೇಳ್ರಿ? 1,000 ಇರಲಿ, ಅವರು ಉನ್ನತನಾರ ಇರಲಿ ಅಂತರಿಕ್ಷದಲ್ಲಿ, ನಿಮಗೆ ಏನ್ ಅನ್ಸುತ್ತೆ? ಹಾಗೆ ಮಾಡಿಲ್ಲ. ಹಾಗಿದ್ಮೇಲೆ ಯಾತಕ್ಕೆ ಪ್ರಶ್ನೆ? ತಿನ್ನೋ ಪ್ರಶ್ನೆ ಯಾಕೆ ಬರುತ್ತಲ್ಲಿ?
ಅಲ್ಲ ಅವ್ನು ಹೇಳ್ದಂತೆ ನಡ್ಕೊಂಡ್ರು ಅಂತ. ಹೇಳ್ದಂತೆ ನಡ್ಕೊಂಡ್ರು ಕೇಳಲಿಲ್ವಲ್ಲ ಸರ್. ಮತ್ತೆ ಈ ಇಡೀ ಆಸ್ತಿ ವ್ಯವಹಾರ ನೋಡಿದ್ರೆ ಬಹುಶಃ ಏರ್ಪೇರ್ ಆಗ್ತಾ ಇರೋವಂಥದ್ದು ನನ್ನ ಲೆಕ್ಕಾಚಾರದಲ್ಲಿ ಸ್ಥಿರಾಸ್ತಿನಲ್ಲಿ ದೊಡ್ಡ ವ್ಯತ್ಯಾಸ ಇದ್ದಂಗಿಲ್ಲ, ಬಿಕಾಸ್ ಅದು ಮಾರ್ಕೆಟ್ ವ್ಯಾಲ್ಯೂ ವೇರಿಯೇಷನ್ಸ್ ಆಗಿರಬಹುದು. ಅದು ಬಿಟ್ಟರೆ ಚಿನ್ನಾಭರಣ ಆಬ್ವಿಯಸ್ಲಿ ದೊಡ್ಡದಾಗಿಲ್ಲ. ಇತರೆ ಆಸ್ತಿಗಳುವೆ, ಇತರೆ ಆಸ್ತಿಗಳು ಪ್ರಾಬಬಲಿ ಮೌಲ್ಯದಲ್ಲಿ ವೇರಿ ಆಗಿರಬೇಕು. ವಿಮೆ ಮತ್ತು ಎನ್ ಎಸ್ ಸಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಏನಿದೆ ಅದೆರಡು ನನ್ನ ಲೆಕ್ಕಾಚಾರದಲ್ಲಿ ಆದಾಯ ಹೆಚ್ಚಾದಾಗ ವಿಮೆ ಹೆಚ್ಚಾಗಿರಬೇಕು ಅಥವಾ ಎನ್ ಎಸ್ ಸಿಲಿ ಹೆಚ್ಚಾಗಿರ್ಬೋದು ದುಡ್ಡು. ಇನ್ನು ಶೇರ್ ವ್ಯತ್ಯಾಸ ಇಲ್ಲ, ಫಿಕ್ಸೆಡ್ ಡೆಪಾಸಿಟ್ ರೈಸ್ ಆಗಿದೆ. ಕಾರಣ ಭಾಳ ಸರಳ ಅನಿಸುತ್ತೆ, ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಮುಖ್ಯ ಪ್ರಧಾನಮಂತ್ರಿಯಾಗಿ ಅವ್ರಿಗೊಂದಿಷ್ಟು ಆದಾಯಗಳಿವೆ, ಆದಾಯ ಇಲ್ಲ ಅಂತಲ್ಲ. ಆದಾಯಗಳಲ್ಲಿ ಬಹಳ ಆದಾಯನ ಅವರು ಖರ್ಚು ಮಾಡಿರ್ಲಿಕ್ಕಿಲ್ಲ ಪ್ರಾಬಬಲಿ. ನನ್ನ ಲೆಕ್ಕಾಚಾರದಲ್ಲಿ ಅವರಿಗೆ ಬೇರೆಯವರ ರೀತಿ ಕುಟುಂಬದ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚುಗಳು ಅಥವಾ ಇನ್ಯಾವುದೋ ಫಾರಿನ್ಗೊಂದು ಟ್ರಿಪ್ ಹೋಗಿ ಬಂದೆ ಅನ್ನೋ ಥರ ಖರ್ಚುಗಳು, ಈ ಥರ ಖರ್ಚುಗಳೆಲ್ಲ ಯಾವುದು, ಅಥವಾ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೋಬೇಕು ಅನ್ನೋ ಖರ್ಚು, ಅಥವಾ ಮನೆಗೆ ಪವರ್ ಬಿಲ್ ಕಟ್ಟಬೇಕಲ್ಲಪ್ಪ ನಾನು ಅದೇನಪ್ಪ ಮಾಡಲಿ ಅನ್ನೋ ಖರ್ಚು, ಈ ಥರದೆಲ್ಲ ಖರ್ಚುಗಳು ಯಾವುದು ಇಲ್ಲದಿರುವ ಪರಿಣಾಮ ಆದಾಯವೆಲ್ಲವೂ ಆಸ್ತಿಯಾಗೆ ಉಳ್ಕೋತಾ ಇದೆ ಅಂತ ಕಾಣುತ್ತೆ ಅವ್ರಿಗೆ. ಪ್ರೈಮ್ ಮಿನಿಸ್ಟರ್ಗೆ ಒಂದಷ್ಟು ಆದಾಯ ಇರುತ್ತೆ, ಅವ್ರಿಗೆ ಸಂಬಳ ಇರುತ್ತೆ, ಆ ದುಡ್ಡು ಬರುತ್ತೆ ಒಳಕ್ಕೆ, ಅದೇನು ಸಣ್ಣದಿರಲ್ಲ ದೊಡ್ಡದಾಗೆ ಇರುತ್ತೆ. ಎಮ್ ಎಲ್ ಎಗಳು ಎಂ ಪಿಗಳೇ ದೊಡ್ಡದ ಎಳ್ಕೊಳ್ಳೋವಾಗ ಪ್ರೈಮ್ ಮಿನಿಸ್ಟರ್ ತೊಗೊಳಲ್ವಾ, ತೊಗೊಳ್ತಾರೆ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ಅವೆಲ್ಲವೂ ಅಂತಿಮವಾಗಿ ಫಿಕ್ಸೆಡ್ ಡೆಪಾಸಿಟ್ ಆಗ್ತಾ ಹೋಗಿದೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಅದರಿಂದ ಫಿಕ್ಸೆಡ್ ಡೆಪಾಸಿಟ್ ರೈಸ್ ಆಗಿದೆಯೇ ಹೊರತು ಬೇರೆ ದೊಡ್ಡ ವ್ಯತ್ಯಾಸ ನನಗೆ ಕಾಣಲ್ಲ. ಪ್ಲಸ್ ಇವತ್ತಿನ ಬಹುತೇಕ ಜನರ ಆದಾಯವನ್ನು ನೋಡಿಬಿಟ್ರೆ 1,000 ಕೋಟಿ, 2,000 ಕೋಟಿ, 3,000 ಕೋಟಿ, 500 ಕೋಟಿ ಅಂತ ತೋರಿಸೋದಕ್ಕೆ ಇದು ಆದಾಯವೇ ಅಲ್ಲ ನನ್ನ ಪ್ರಕಾರ. ಇದು ಆದಾಯನೇ ಅಲ್ಲ ಇದು ಲೆಕ್ಕಾಚಾರ ಹಿಡಿದ್ರೆ. ಬೇರೆಯವ್ರಿಗೆ ಗಮನ, ಬೇರೆಯವರು ಯಾರೋ ಇಂಡಸ್ಟ್ರಿನವರು ದೊಡ್ಡ ಮನುಷ್ಯ ಅವ್ನ ಕುಟುಂಬದ ಸಮೇತ ಬಂದಿದ್ದ 4 ತಲೆಮಾರಿಂದ ದುಡ್ಡು ಮಾಡಿದ್ದಾರೆ ಸರ್ ಅಂತಂದರೆ ಓಕೆ. ಪದೇ ಪದೇ ಪ್ರಜಾಪ್ರಭುತ್ವದಲ್ಲಿ ಆಸ್ತಿ ವಿವರ ಬಂದಾಗ ಯಾಕೆ ಚರ್ಚೆ ಮಾಡ್ತೀವಿ ಮಾಡಬೇಕು ಅಂತಂದರೆ ಎಂತಹ ವ್ಯಕ್ತಿಗಳು ಎಷ್ಟು ಆದಾಯವನ್ನು ಹೊಂದಿದ್ದಾರೆ, ಇಂತಹ ವ್ಯಕ್ತಿಗಳು ಇದ್ದಂಥ ಅಂತಹ ಪರಿಸ್ಥಿತಿಯಿಂದ ಇಂತಹ ಪರಿಸ್ಥಿತಿಗೆ ಹೇಗೆ ಬಂದರು ಅನ್ನೋದು ಜನಕ್ಕೆ ಅರ್ಥ ಆಗಲ್ಲ. ಜನಕ್ಕೆ ಅರ್ಥ ಆಗದೇ ಇರೋದು ಅದೊಂದೇ ಪಾಯಿಂಟ್, ಇವ್ರು ದುಡ್ಡು ಮಾಡಿದ್ದಲ್ಲ ಅವ್ರಿಗೆ ಕೋಪ, ಹೆಂಗೆ ಮಾಡ್ತಾರೆ ಇವರು ಅನ್ನೋದು ಅವ್ರಿಗೆ ದೊಡ್ಡ ಕ್ವಶನ್ ಮಾರ್ಕ್ ಇರೋದು. ಈ ಪ್ರಶ್ನೆಗೆ ಭಾರತದಲ್ಲಿ ಯಾರಿಗೂ ಉತ್ತರ ಸಿಕ್ಕಿಲ್ಲ. ಸಡನ್ ಬೆಳವಣಿಗೆ, 10 ವರ್ಷದ ಹಿಂದೆ ಇದ್ದಂತಹ ವ್ಯಕ್ತಿ ಇವತ್ತು ಹೀಗಿದ್ದಾರೆ ರಾಜಕಾರಣದಲ್ಲಿ ನಾನು ಮಾತಾಡೋದು. ಅವ್ರಿಗೆ ದೊಡ್ಡ ಬಿಸ್ನೆಸ್ ಇಲ್ಲದೇ ಇದ್ದಾಗ ಅವರು ದೊಡ್ಡ ಬಿಸ್ನೆಸ್ ಕಂಪನಿನ ಇಟ್ಕೊಂಡು ಮಾಡಿದ್ದೀನಿ ಅಂತಂದರೆ ಕತೆ ಬೇರೆ. ಬಟ್ ಅದಿಲ್ಲ, ನೋಡ್ತಾ ಇದ್ದಾರೆ ಜನ, ಒಬ್ಬ ಎಮ್ ಎಲ್ ಎಗೂ ನೋಡ್ತಾರೆ, ಒಬ್ಬ ಕಾರ್ಪೊರೇಟರ್ಗೂ ನೋಡ್ತಿರ್ತಾರೆ. ಹೆಂಗೆ ಮಾಡ್ತಾರೆ ಈ ದುಡ್ಡನ್ನು, ಹೇಗಿದನ್ನು ಕಾನೂನು ಕ್ರಮಬದ್ಧಗೊಳಿಸ್ತಾರೆ, ಹೆಂಗೆ ಇದನ್ನು ಬಿಳಿ ಹಣವಾಗಿ ಮಾಡ್ಕೊಂಡ್ಬಿಡ್ತಾರೆ, ಹೆಂಗೆ ಆಸ್ತಿಗಳನ್ನು ಹೆಂಗೆ ಸೃಜಿಸ್ತಾ ಹೋಗ್ತಾರೆ, ನಮ್ಮ ಜನಕ್ಕೆ ಅರ್ಥವೇ ಆಗಲ್ಲ. ಹಾಗಾಗಿ ಜನಕ್ಕೆ ಕೋಪ, ಲೂಟಿ ಹೊಡಿತಾರೆ ಜನರ ದುಡ್ಡನ್ನು, ದಗಾಕೋರ್ತನ ಮಾಡ್ತಾರೆ. ಇವರು ದರೋಡೆಕೋರರ ಪ್ರತಿರೂಪ ಕೆಲವರೆಲ್ಲ, ದುಡ್ಡು ಮಾಡಕ್ಕೆ ಅಧಿಕಾರ, ಅದಕ್ಕೆ ಅಧಿಕಾರಕ್ಕೆ ಬರ್ತಾರೆ, ದುಡ್ಡನ್ನ ಬೆಳೆ ಬೀಜದ ತರ ಹಾಕ್ತಾರೆ, ದುಡ್ಡನ್ನ ಬೆಳೆ ತರ ತೆಗೀತಾರೆ ಅನ್ನೋದು ಜನಕ್ಕೆ ಕೋಪ ಇರುತ್ತೆ. ಹಂಗಾಗಿ ಪ್ರಧಾನಿ ಅಥವಾ ಇನ್ನೊಬ್ರು ದೊಡ್ಡ ನಾಯಕರು ಅಂತ ಕರೆಸ್ಕೊಳ್ಳೋರದ್ದು ಇದು ಇಂಟ್ರೆಸ್ಟ್ ಇರೋಂಥದ್ದು. ಇಲ್ಲದ್ರೆ ಇದು ನಮಗಿಂದ ಏನು ಇಂಟ್ರೆಸ್ಟು, ಅವ್ರ ಹತ್ರ 4 ರಿಂಗಿದೆಯೋ 3 ರಿಂಗಿದೆಯೋ ನಾನೇನು ಮಾಡ್ಬೇಕು, ನಾನು ಹಾಕೊಂಬರ್ಬೇಕಾ ಹೋಗಿ ಅಂಥದ್ದು ಇಲ್ಲ. ಯಾಕೆ ಇಂಟ್ರೆಸ್ಟ್ ಇದೆ ಪ್ರಜಾಪ್ರಭುತ್ವದಲ್ಲಿ ಇದ್ದರೆ, ಮತ್ತು ಎಲೆಕ್ಷನ್ ಕಮಿಷನ್ ಇದನ್ನು ಯಾಕೆ ತಂದಿದ್ದಾರೆ ಅಂದರೆ ಜನಕ್ಕೆ ಅರ್ಥ ಆಗಲಿ ಅಂತ. ಎಂಥ ಲೀಡ್ರ್ಗಳು ಇರ್ತಾರೆ ನೋಡ್ಕೊಳ್ಳಿ ಅಂತ, ರೋಲ್ ಮಾಡೆಲ್ ಯಾರೋ ದೊಡ್ಡ ಮನುಷ್ಯ. ಈಗ ಫಾರ್ ಎಕ್ಸಾಂಪಲ್ ಮುಂಬೈನಲ್ಲಿ ಮಿಲಿಂದ್ ದಿಯೋರ ಸ್ಪರ್ಧೆ ಮಾಡಿದ್ದಾರೆ, ಯಂಗ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ತಂದೆ ಕಾಲದಿಂದ ಇಂಡಸ್ಟ್ರಿ ದುಡ್ಡಲ್ಲಿ ಅವ್ರ ತಂದೆ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದರು, ದುಡ್ಡು ಮುಂದುವರ್ಸ್ಕೊಂಡು ಹೋಗಿರ್ಬೋದು, ಆ ಬಿಸ್ನೆಸ್ಸಿಂದೆಲ್ಲ ದುಡ್ಡು ಬಂದಿರ್ಬೋದು. ನಾಳೆ ಫಾರ್ ಎಕ್ಸಾಂಪಲ್ ರಿಲಯನ್ಸ್ನಲ್ಲಿ ಯಾರೋ ಒಬ್ಬರು ನಿಂತ್ಕೋತಾರೆ ಅಂತ ಇಟ್ಕೊಳ್ಳೋಣಪ್ಪ ಸುಮ್ಮನೆ. ಎಲ್ಲೆಲ್ಲಿ ಬಂದ ದುಡ್ಡು, ನೀನು ಫ್ರಮ್ ವೇರ್ ಆ ಮನಿ, ಎಲ್ಲಿಂದ ಬರ್ತಾ ದುಡ್ಡು ಅಂತ ಸೋರ್ಸ್ ಗೊತ್ತಿದೆ ಅವ್ರಿಗೆ, ಇಂಡಸ್ಟ್ರಿ ಏನಿದೆ, ಬಿಸ್ನೆಸ್ ಏನಿದೆ, ಮತ್ತೊಂದೇನಿದೆ, ಮತ್ತೊಂದೇನಿದೆ. ನಮಗೆ ಭಾಳ ಗಾಬರಿ ಆಗೋದು ಕೆಲವರು ಒಮ್ಮೆ ಚುನಾವಣೆಗೆ ನಿಲ್ಲುವಾಗ ಒಂದು ರೀತಿ ಭಿಕ್ಷಾಟಣೆಯಲ್ಲಿ ತೊಡಗಿ ಏನೂ ಇಲ್ಲದಂತಿದ್ದವರು ಹೆಂಗೆಂಗೋ ಆಗೋಗ್ತಾರಲ್ಲ, ಹೆಂಗಾಗ್ತಾರೆ ಅನ್ನೋದು ಪ್ರಶ್ನೆ. ಅದಕ್ಕೆ ಆಸ್ತಿ ವಿವರ ಇಂಪಾರ್ಟೆಂಟ್ ಸರ್. ಈಗ ಮೋದಿ ಬ್ರ್ಯಾಂಡ್ ಅಂತಲೇ ಅವರ ಬಟ್ಟೆ ಇರಬಹುದು, ಅವರ ಹಾಕುವಂಥ ವಾಚ್ ಇರಬಹುದು, ಇದೆಲ್ಲ ಇರುತ್ತೆ, ಇದೆಲ್ಲ ಇದಕ್ಕೆ ಲೆಕ್ಕಕ್ಕೆ ಬರಲ್ವಾ ಸರ್? ಅದು ಕುತೂಹಲ ಅಷ್ಟೇ ಕೇಳ್ತಾರೆ. ಬರ್ಬೋದು, ಬಟ್ಟೆದು ಬರ್ಬೋದು, ಪ್ರಾಬಬಲಿ ಬಟ್ಟೆದು ಬರುತ್ತೆ. ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗೋದಕ್ಕೆ ಬಟ್ಟೆಗೂ ಅಲೋಯನ್ಸು ಇರ್ಬೋದು ಅಲ್ಲಿ, ಏನಾರು ಒಂದಷ್ಟು. ಪ್ರೈಮ್ ಮಿನಿಸ್ಟರ್ಗೆ ನಾನು ಹೇಳ್ತಿದ್ದೆ, ಎಲ್ಲರಿಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಭಾಳ ಕಡೆ ಇರ್ಬೋದು. ಮತ್ತು ಈ ವಾಚು ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಎಲ್ಲನೂ ತಾನೇ ಖರೀದಿ ಮಾಡಿರ್ತಾರೆ ಅಂತಲೂ ಹೇಳಲಿಕ್ಕೆ ಬರಲ್ಲ. ಡಿಕ್ಲೇರ್ಡ್ ಗಿಫ್ಟು ಇರ್ಬೋದು, ಓಕೆ,
ಡಿಕ್ಲೇರ್ ಮಾಡ್ಕೊಂಡು ಡಿಕ್ಲೇರ್ಡ್ ಗಿಫ್ಟ್ಸ್ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತೆ IAS ಮತ್ತು IPS ಅಧಿಕಾರಿಗಳು ಇವರೆಲ್ಲರಿಗೂ ಒಂದು ನಿಯಮ ಇದೆ, ನಿಮಗೆ ಇಷ್ಟು ರೂಪಾಯಿಯಿಂದ ಮೇಲಕ್ಕೆ ಗಿಫ್ಟ್ ಬಂದರೆ ಅದನ್ನು ಡಿಕ್ಲೇರ್ ಮಾಡಬೇಕು, ಅವರು ಪ್ರಕಟ ಮಾಡಬೇಕು ಅದನ್ನು ಅವರು. ಮತ್ತೆ ಕೆಲವು ಗಿಫ್ಟ್ಗಳು ಏನು ಬರುತ್ತೆ ಅದು ದೇಶಕ್ಕೆ ರಾಜ್ಯಕ್ಕೆ ಪ್ರಭುತ್ವಕ್ಕೆ ಬರುವಂತಹ ಗಿಫ್ಟ್ಗಳು, ಅದನ್ನು ಅವ್ರು ಮನೆಗೆ ತಗೊಂಡು ಹೋಗಬಾರ್ದು. ಅದನ್ನು ಸರೆಂಡರ್ ಮಾಡಬೇಕು ರಾಜ್ಯಕ್ಕೆ. ಅದನ್ನು ನೀನು ರಾಜ್ಯದ ಪ್ರತಿನಿಧಿಯಾಗಿ ಆ ಗಿಫ್ಟ್ ಕೊಟ್ಟಿದ್ದಾರೆ ಹೊರತು ನಿನಗೆ ಕೊಟ್ಟಿರೋದಲ್ಲ ಅಂತ ವಾದ. ಹಾಗಾಗಿ ಕೆಲವೆಲ್ಲ ಗಿಫ್ಟ್ ರೂಪದಲ್ಲೂ ಇರ್ಬೋದು, ಕೆಲವನ್ನ ಅವರು ತಗೋಬಹುದು ಬಟ್ಟೆ ತಗೊಂಡಿರ್ಬೋದು, ಇಲ್ಲ ಅಂತ ಕೆಲವು ಗಿಫ್ಟ್ ರೂಪದಲ್ಲೂ ಇರ್ಬೋದು. ಸರಿ, ಮಿತ್ರ ಪಕ್ಷಗಳೆಲ್ಲ ಒಟ್ಟಾಗಿ ಸೇರಿರೋದು ಅಂದ್ರೆ ಆತ್ಮವಿಶ್ವಾಸ ಅವರಲ್ಲಿ ಕುಗ್ಗಿದೆ ಅಂತ ಅರ್ಥವೋ ಅಥವಾ ಅವರ ಶಕ್ತಿ ಪ್ರದರ್ಶನದ ಒಂದು ವೇದಿಕೆ ಅಷ್ಟೇ ಅಂತ. ನೀವು ಹಿಂಗೆ ಅನಾಲಿಸಿಸ್ ಮಾಡ್ಕೊಂಡ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಬಿ ವೆರಿ ಟಫ್. ಮಿತ್ರ ಪಕ್ಷಗಳನ್ನ ಸೇರಿದ್ದನ್ನ ನೀವು ಆತ್ಮವಿಶ್ವಾಸ ಕುಗ್ಗಿದ್ದು ಅಂತ ಕರೆದ್ರೆ ಹೆಂಗೆ ಹೇಳೋದು? ಆತ್ಮ ವಿಶ್ಲೇಷಣೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರು ಅವತ್ತು ನಿಂತರು ಅಂದಾಗ ರಾಹುಲ್ ಗಾಂಧಿಗೆ ವಿಶ್ವಾಸ ಕುಗ್ಗಿತ್ತೆಂದು ಅವರು ಇಬ್ಬರನ್ನು ಪಕ್ಕದಲ್ಲಿ ಇರಿಸ್ಕೊಂಡ್ರ ಹಂಗಾರೆ ಮತ್ತೆ ವಾಟ್? ಅದು ಮಿತ್ರ ಪಕ್ಷಗಳನ್ನು ಅಲ್ಲಿ ಸೇರಿಸಿದ್ದೇ ನಾವೆಷ್ಟು ಒಂದಾಗಿದ್ದೇವೆ ಎಂಬ ಸಂದೇಶವನ್ನು ಕಳಿಸ್ಲಿಕ್ಕೆ. ಅವರು ಪ್ರತಿಪಕ್ಷಗಳಿಗೆ ಮಹಾಘಟಬಂಧನ್ ಹೆಸರಿನಲ್ಲಿ ಪ್ರಾರಂಭ ಮಾಡ್ಕೊಂಡ್ರಿ, ಘಟಬಂಧನ್ ಆಯಿತು, ಘಟಬಂಧನ್ ಒಳಗಡೆನೂ ಜಗಳ ಆಡ್ಕೋತಾ ಇದ್ದೀರಿ, ನೀವು ಹರಿದು ಹಂಚಿ ಹೋಗಿದ್ದೀರಿ, ನಾವು ಇರುವವರೆಲ್ಲ ಒಂದಾಗಿದ್ದೇವೆ. ಉದಾಹರಣೆಗೆ ಶಿವಸೇನೆ ಜಗಳ ಆಡ್ತಿತ್ತು, ನಿತೀಶ್ ಕುಮಾರ್ ಹೊರಗಡೆ ಹೋಗಿದ್ದವ್ರು ಒಳಗೆ ಬಂದಿದ್ದಾರೆ, ಅವ್ರು ಯಾವುದೋ ಸಂದರ್ಭದಲ್ಲಿ ಹೊರಗೆ ಹೋಗಿದ್ರು ಒಳಗೆ ಬಂದಿದ್ದಾರೆ. ಹಾಗಾಗಿ ಅವರು ತಮ್ಮ ಏಕತೆಯ ಪ್ರದರ್ಶನ ಮಾಡಲಿಕ್ಕೆ, ಅಸಹಾಯಕತೆ ಮತ್ತು ಭಯ ಪ್ರದರ್ಶನಕ್ಕಲ್ಲ, ಅದು ಏಕತೆಯ ಪ್ರದರ್ಶನ ಸಂಕೇತ ಅದು. ಹಾಗಾಗಿ ಅವ್ರನ್ನ ಸೇರಿಸಿದ್ರು, ಅವ್ರು ಬೇಕು ಅಂತಲೇ ಸೇರಿಸಿದ್ದಾರೆ. ಕೆಲವಾರು ಪ್ರಶ್ನೆಗಳಿಗೆ ಉತ್ತರ ನಿಲ್ಲಿ ಅಂತಲೇ ಸೇರಿಸಿರ್ತಾರೆ, ಆ ಮೂಲಕ ಕೆಲವರು ಬಾಯಿ ಮುಚ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಾರೆ. ಬೆಳಗ್ಗೆ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಆಡಳಿತ ಪರ ಅಲೆ ಇದೆ, ಕಾಶಿಯನ್ನ ನಿನ್ನೆಯೇ ಗೆದ್ದಾಗಿದೆ, ಆದರೂ ನೀವು ಒಂದೇ ಒಂದು ಮತ ಚಲಾಯಿಸಿ ಗೆಲುವನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಉತ್ತೇಜನ ಕೊಟ್ಟರು. ಮೋದಿ ಭಾಷಣದ ಹೈಲೈಟ್ಸ್ ಅನ್ನ ನೋಡೋಣ. एक है काशी लोकसभा जीतना, मेरे हिसाब से ये काम कल पूरा हो गया है. एक काम अभी बाकी है, वो है पोलिंग बूथ जीतना, और एक भी पोलिंग बूथ भाजपा का झंडा झुकने नहीं देंगे. मोदी कहता है मैं देश झुकने नहीं दूंगा, बूथ का कार्यकर्ता कहेगा मैं बीजेपी का झंडा झुकने नहीं दूंगा. मोदी हारे जीते भूल जाओ, मोदी का जो होगा वो गंगा मैया देख लेगी, लेकिन मेरा पोलिंग बूथ का कार्यकर्ता नहीं हारना चाहिए. चुनाव जीत करके मुझे आनंद नहीं होगा अगर एक भी पोलिंग बूथ में मेरा कार्यकर्ता हार गया. हमारे देश में इतने चुनाव हुए, चुनाव होने के बाद पॉलिटिकल पंडितों को अपने माथा पच्ची करनी पड़ेगी कि आजादी के बाद इतने चुनावों में प्रो इनकम्बेंसी वेव पहली बार देश देख रहा है. जनता ने मन बना, मोदी सबसे ज्यादा वोट से जीते या न जीते ये रिकॉर्ड का मुद्दा है ही नहीं. दुनिया पूछेगी नहीं, यार तुम तो प्रधानमंत्री हो, तुम जीत के आए उसमें क्या है, वो बेमतलब है, और मुझे भी उसमें इंटरेस्ट नहीं है. मुझे इंटरेस्ट है लोकतंत्र जीतना चाहिए. ಓಕೆ, ಇವತ್ತಿನ ಆ ಭಾಷಣವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾಗ ಅವರು ಕೊಟ್ಟಂತಹ ಒಂದು ಐಡಿಯಾ ಏನು ಅಂತಂದರೆ, ಇದು ನನ್ನದಲ್ಲ ಚುನಾವಣೆ, ನಿಮ್ಮ ಚುನಾವಣೆ ಅನ್ನೋ ರೀತಿಯಲ್ಲಿ ಆಬ್ವಿಯಸ್ಲಿ ಮೋದಿ ಅಂತ ಭಾಷಣಕಾರರಂಥ ಮಾತುಗಳನ್ನೇ ಆಡ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಕಾಣುತ್ತೆ. ಬೆನಾರಸ್ ಪ್ರದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಮತಗಳನ್ನು ಬರೋದ್ರ ಬಗ್ಗೆ ಯಾರೂ ಅನುಮಾನವನ್ನು ಇಟ್ಕೋತಾ ಇಲ್ಲ. ಬಟ್ ದ ಪಾಯಿಂಟ್ ಈಸ್, ರೂರಲ್ ಬನಾರಸ್ ಅಂದರೆ ರೂರಲ್ ಕಾಶಿ ಕ್ಷೇತ್ರದ ಗ್ರಾಮೀಣ ಭಾಗಗಳಿಗೆ ಹೋದಾಗ ಏನಾಗುತ್ತೆ ಅನ್ನೋ ಪ್ರಶ್ನೆ ಒಂದು ಉಳ್ಕೊಂಡಿದೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಆಡಳಿತ ವಿರೋಧಿ ಅಲೆ ಅನ್ನೋದನ್ನು ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ, ಆದರೆ ಆಡಳಿತ ಪರ ಅಲೆಯನ್ನು ಅವರು ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ವಿಶ್ವಾಸ, ಆತ್ಮವಿಶ್ವಾಸ, ಅತಿ ವಿಶ್ವಾಸ ಏನು ಬೇಕಾದ್ರೂ ಇರಬಹುದು, ಆದರೆ ದಿ ಐಡಿಯಾ ಈಸ್, ಅದರದ್ದು ಆಲೋಚನೆ ಯಾಕೆ ಅಂತಂದರೆ ಆ ಮೂಲಕ ಜನರಿಗೆ ಸಂದೇಶವನ್ನು ಕಳಿಸೋದು, ಅದನ್ನೇ ಜನಾನುವೆ ನೆನಪಿಸಿಕೊಳ್ಳುವಂತೆ ಮಾಡುವುದು, ಮತವಾಗಿ ಪರಿಗಣಿಸ ಪರಿವರ್ತನೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ.
ಆ ಮೂಲಕ ಅಪೋಸಿಷನ್ ಇಲ್ಲ, ನಾವು ಗೆಲ್ತಾ ಇದ್ದೀವಿ ಅನ್ನೋದು. ಅಂದರೆ ಸಾಮಾನ್ಯವಾಗಿ ಜನ ಗೆಲ್ಲೋ ಕಡೆಗೆ ಹೋಗ್ಬಿಡೋಣ ಅಂತಿರೋರಿಗೆ ಆ ಕಡೆಗೆ ಪುಷ್ ಮಾಡೋಣ ಅನ್ನೋದು ಐಡಿಯಾ ಇರಬೇಕು ಅಂತ ಕಾಡುತ್ತೆ. ಟಿಪಿಕಲ್ ಆಫ್ ಮೋದಿ, ಯಾವ ಅನುಮಾನನೂ ಇಲ್ಲ. ಲೆಟ್ ಅಸ್ ಸಿ ಏನಾಗತ್ತೆ ಅಂತ ಮುಂದೋಣ. ಈ ಎಲ್ಲದರ ಮಧ್ಯೆ ಬನಾರಸ್ ಬಾದ್ಶಾ ಈ ವಿರುದ್ಧ ಸ್ಪರ್ಧೆಗೆ ಘಟಾನುಘಟಿಗಳೆಲ್ಲ ಹಿಂದಕ್ಕೆ ಹೋದರು. ಕನ್ನಡಿಗರು ವಿರುದ್ಧ ಇಬ್ಬರು ಕನ್ನಡಿಗರು ತೊಡೆತಟ್ಟಿದ್ದಾರೆ. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪುತ್ತೂರು ಮೂಲದ ಡಾಕ್ಟರ್ ಶಿವಾನಂದ್ ಮತ್ತು ಶಿವಾಜಿನಗರದ ಸೊಹೇಲ್ ಸೇಠ್ ಕಣಕ್ಕಿಳಿದಿದ್ದಾರೆ. ಮೋದಿ 5 ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಮೋದಿ ಮಾತ್ರವಲ್ಲ, ಅಮೇಥಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಶಿವಾನಂದ್ ಸ್ಪರ್ಧಿಸ್ತಾರೆ, ಯಾಕಂದರೆ ಅವರು ಹಂಗೆ ಮಾಡ್ತಿದ್ದಾರೆ ಅಂತ. ವಾರಣಾಸಿಯಲ್ಲಿ ಮೋದಿ ವಿರುದ್ಧ 50 ಅರಿಶಿನ ಬೆಳೆಗಾರರು ಕೂಡ ಸ್ಪರ್ಧೆಗೆ ತಯಾರಾಗಿದ್ದಾರೆ. ಈಗ ಮೋದಿಯವರನ್ನು ಇಡೀ ದೇಶದಲ್ಲಿ ಎಲ್ಲರೂ ಮೋದಿಯವ್ರಿಗೆ ಓಟ್ ಹಾಕೋದು, ಎಲ್ಲರೂ ರಾಹುಲ್ ಗಾಂಧಿ ಓಟ್ ಅಂತ ಇಟ್ಟುಕೊಂಡು ಮನಸ್ಸಲ್ಲಿ ಇಟ್ಟುಕೊಂಡಿದ್ದಾರೆ. ನಾನೀಗ ಮೋದಿಯವರ ಕ್ಷೇತ್ರದಲ್ಲಿ ಚುನಾವಣೆ ಇತ್ತು, ಈ ನಾನು ಇದ್ದಾಗ ಮೋದಿಯವರು ಸೋಲಿಸಿಗೆ ಸಾಧ್ಯ ಆದರೆ ಇಡೀ ದೇಶವನ್ನೇ ನಾನು ವಿಚಾರಗಳನ್ನು ಮುಟ್ಟಿಸಿದಾಗ ಆಗ್ತದೆ. ಯಾವುದೇ ಪ್ರತಿದಿ ನನ್ನ ಕೆಲಸದಲ್ಲಿ ನನ್ನ ಓಟಿನಲ್ಲಿ ನಾನು ಮಾಡ್ತೇನೆ ಅಂತ ಕೇಳುವುದನ್ನು ಬಿಟ್ಟು ಯಾವಾಗ ನನ್ನ ನಾಯಕನ ಹೆಸರು ಕೇಳ್ತಾನ, ಈ ವ್ಯವಸ್ಥೆ ಬದಲಾಗಲೇಬೇಕು. ಸುಮಾರು 1.5 ವರ್ಷದಿಂದ ನಾನು ಓಡಾಡ್ತಾ ಇದ್ದೀವಿ ವಾರಣಾಸಿಯಲ್ಲಿ. ನನ್ನ ಜನರ ಒಳಗೆ ಬಂದು ಎಲ್ಲ ತೋರಿಸಿದೀವಿ ನಾನು ಏನು ಕೆಲಸ ಮಾಡ್ತೀನಿ ಅಂತ. ಬೇರೋಜ್ಗಾರ ಆದ್ಮಿ ಅಧಿಕಾರ ಪಾರ್ಟಿಯಿಂದ ಸುಮಾರು 1.5-2 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ. ಒಬ್ಬ ದೊಡ್ಡ ನಾಯಕ ನಿಂತ್ಕೊಂಡಾಗ ಇವರುಗಳು ಪಾರ್ಟಿಸಿಪೇಟ್ ಮಾಡೋದು ಜಸ್ಟ್ ಯಾವ ಎಲ್ಲದು ತಪ್ಪಿಲ್ಲ, ಅವರವರ ಸೈದ್ಧಾಂತಿಕವಾಗಿ ಅವ್ರು ನಿಂತಿದ್ದಾರೆ, ತಪ್ಪೇನಿದೆ. ನನಗೆ ಮೋದಿ ಹೆಸರು ಹೇಳ್ಕೊಂಡು ಯಾಕೆ ಓಟ್ ಕೇಳ್ತೀನಿ ನೀವು ಅಂತ ನಾನು ಒಪ್ಪಲ್ಲ ಅಂತ ಅವ್ರು ನಿಂತಿದ್ದಾರೆ, ತಪ್ಪೇನಿಲ್ಲ. ದಟ್ಸ್ ಹಿಸ್ ಕಾಲ್. ಸೋಲು ಗೆಲುವು ಬೇರೆ, ನಾನು ಸೋ ಗೆಲ್ಲಬೇಕು, ನಾ ಗೆಲ್ತೀನಿ ಅಂತ ಅವರು ಅನ್ಕೊಂಡಿಲ್ವೇನು, ಅನ್ಕೊಂಡಿರ್ಬೇಕಾಗಿಲ್ಲ ಟೆಕ್ನಿಕಲಿ. ಬಟ್ ಸ್ಪರ್ಧೆ ಸ್ಪರ್ಧೆ, ನನ್ನ ನಿಲುವಿಗೆ ಸ್ಪರ್ಧೆ ಅದು, ಅದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸೋಲಕ್ಕೆ ಅಲ್ಲ. ಪ್ಯಾರಲಲಿ ಇನ್ಯಾರೋ ಸೊಹೇಲ್ ಸೇಟ್ ಅಂತ ಯಾರೋ ನಿಂತಿದ್ದಾರೆ, ನಾನು 1.5 ವರ್ಷದಿಂದ ಓಡಾಡ್ತಾ ಇದ್ದೀನಿ ವಾರಣಾಸಿನಲ್ಲಿ, ಏನು ಕೆಲಸ? ದಿ ಕ್ವಶನ್ ಈಸ್, ಕೆಲಸ ಆಗಬೇಕು, ಅಲ್ಲಿ ಕೆಲಸ ಆಗಬೇಕಾದ ಕೆಲವು ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಿಲ್ಲ ಯಾರು. ಫಾರ್ ಎಕ್ಸಾಂಪಲ್, ಗಂಗೆಯ ಶುದ್ಧೀಕರಣ ವಾರಣಾಸಿ ಬುಡದಲ್ಲೇ ಆಗಿಲ್ಲ ಅಂತ ಒಂದು ಪ್ರಶ್ನೆ ಇದೆ, ಎಲ್ಲರೂ ಕೇಳ್ತಾರೆ. ಅದನ್ನು ಕೆಲವು ಭಾಗದಲ್ಲಿ ಒಂದಷ್ಟು ಕೆಲಸ ಆಗಿದೆ, ಬಟ್ ಅವ್ರು ಹೇಳದ ರೀತಿ ಆಗಿಲ್ಲ ಗಂಗೆ ಕೆಲಸ ಅಂತ ಹೇಳೋ ಮಾತಿದೆ. ಬಟ್ ಅದನ್ನೇ ಇಟ್ಕೊಂಡು ಈಗ ಸೊಹೇಲ್ ಸೇಠ್ ಅನ್ನೋರೋ ಯಾರೋ, ಫಾರ್ ಎಕ್ಸಾಂಪಲ್ ನಾನು ಕೇಳೋದು, 1.5 ವರ್ಷದಿಂದ ಆಗಿಲ್ಲ ಅನ್ನೋದಾದರೆ 50 ವರ್ಷದಿಂದನೂ ಆಗಿಲ್ದೇ ಇರೋದನ್ನು ನೋಡ್ಬೇಕಲ್ಲ ನೀವು, ಹಿಂದೆನೂ ನೋಡ್ಬೇಕು. ಹಾ, ಮತ್ತೆ ಅಲ್ಲಿಂದಲೂ 1.5 ವರ್ಷದಿಂದ ಆಗಬೇಕು ಅಂತಂದ್ಬಿಟ್ರೆ ಯಾವನ ಕೈಲೂ ಆಗಲ್ಲ. ಈ ಸೊಹೇಲ್ ಸೇಠ್ ಅನ್ನೋರ್ನ ಗೆಲ್ಸಿದ್ರು ಆಗಲ್ಲ. ನಾನು ಹೇಳೋದು ದಟ್ ಇಸ್ ನಾಟ್ ದ ವೇ ಟು ಸಿ ಡೆವಲಪ್ಮೆಂಟ್. ಬಹಳ ಬಹಳ ಸರಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ, ಬಹಳ ದೀರ್ಘಕಾಲದಲ್ಲಿ ಕಾಂಗ್ರೆಸ್ನವರು ಗೆಲ್ತಾ ಇದಾರಪ್ಪ. ಹಂಗಾರೆ ಅವ್ರು ಯಾಕೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಅವಕಾಶ. ಶಿವಮೊಗ್ಗ, ನಾನು ಪದೇ ಪದೇ ಈ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ಶಿವಮೊಗ್ಗಲ್ಲಿ ಬಹಳ ದಿನ ಗೆದ್ಕೊಂಡು ಹೋಗಿದ್ದಾರೆ ಶಿವಮೊಗ್ಗದಿಂದ. ಶಿವಮೊಗ್ಗಗೆ ಯಡಿಯೂರಪ್ಪನವ್ರು ಮಾಡಿದ್ರು ಏನೂ ಆಗಿಲ್ಲ ಇಲ್ಲಿ ಕೆಲಸ ಅಂದ್ರೆ ಹಂಗಾಗಲ್ಲ. ಮಾಡಿದ್ರೆ ನೀವು ಮಾಡಿದ್ದಾರೆ ಅಂತ ಹೇಳಬೇಕು. ವಾರಣಾಸಿಲಿ ಏನೂ ಆಗಿಲ್ಲ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಅನ್ನೋದು ನನ್ನ ವಾದ. ಯು ಬಿ ಫೇರ್ ಅಂತಷ್ಟೇ. ಹಂಗಿದ್ರೆ ಈ ಹ್ಯೂಜ್ ರೆಸ್ಪಾನ್ಸ್ ಕೂಡ ಅದು ಬೇರೆ ವಿಚಾರ. ಭಾವನಾತ್ಮಕವಾಗಿ ರೆಸ್ಪಾನ್ಸ್ ಬೇರೆ, ಕೆಲಸ ಬೇರೆ. ನಮ್ಮ ಜನಕ್ಕೆ ಕೆಲಸ ಆಗೇ ಇದೆ ನನಗೆ ಚೆನ್ನಾಗಿ ಗೊತ್ತಲ್ಲಿ, ಆದರೆ ಜನ ನಿಮ್ಮ ನಿರೀಕ್ಷೆ ಬೆಟ್ಟದಷ್ಟು ಆದಾಗ ಬೇಕಾದಷ್ಟು ಆಗಿಲ್ಲದಿರಬಹುದು. ಪಾಸಿಬಲ್ ಅದು, ಪಾಸಿಬಲ್. ಈಗ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ 1 ಕೋಟಿ ಪಟ್ಟಿ ಇಟ್ಕೊಂಡಿರ್ತಾರೆ ಜನ ಈ ಕೆಲಸ ಆಗಬೇಕು ಅಂತ. ಆಗಿರಲ್ಲ, ಹಂಗಾರೆ ಜೀರೋ ಕೆಲಸ ಆಗಿದೆ ಅಂತ ನೀವು ಯಾರು ಹೇಳಕ್ ಬರಲ್ಲ. ಹಂಗೆ ಯಾವ ಲೀಡರು ಕೆಲಸ ಮಾಡಿರಲ್ಲ, ಜೀರೋ ಕೆಲಸ ಮಾಡ್ಬಿಟ್ಟು ನಾನು ಫುಲ್ ಕೆಲಸ ಮಾಡಿದೀನಿ ಓಟ್ ಹಾಕ್ರಪ್ಪ ಅಂತ ಕೇಳಿದ್ರೆ ಜನ ಕಪಾಳ ಕುಡಿತೀವಿ ಅಂತಾರೆ. ಜನ ಹಂಗ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಪ್ಲಸ್ ಆಗಬೇಕಾಗಿದ್ದ ಎಲ್ಲ ಕೆಲಸಗಳು 1.5 ವರ್ಷದಲ್ಲಿ ಆಗಬೇಕು ಅಂತ ನೀವು ನಿರೀಕ್ಷೆ ಮಾಡೋದು ತಪ್ಪು. ದಟ್ಸ್ ವೆರಿ ಅನ್ಫೇರ್. ಇದನ್ನೇ ನಾನು ಬಿಜೆಪಿಯವ್ರಿಗೂ ಆಗಾಗ್ಗೆ ಹೇಳೋದು. ಸಾಲ ಮನ್ನಾ ಅವರು ಬಾಯಿ ತಪ್ಪಿ ಕೊಟ್ಟರು ನಿಮಗೆ ವಾದ ಆಗಲ್ಲ, 44,000-30,000 ಕೋಟಿ ಇಲ್ಲ ಒಂದೊಂದು ಸರಿಗೆ. ಯು ನೀಡ್ ಟು ಗೋ ಸ್ಟೇಜ್ ಬೈ ಸ್ಟೇಜ್. ಆಗಲ್ಲ ಹಂಗೆ. ಹಂಗೆ ನರೇಂದ್ರ ಮೋದಿಯವ್ರಿಗೂ ಅಷ್ಟೇ, 40 ವರ್ಷದಿಂದ ಆಗಬೇಕಾಗಿದ್ದ ಕೆಲಸ ಎಲ್ಲ ಯಾಕೆ 1.5 ವರ್ಷದಲ್ಲಿ ಮಾಡಿಲ್ಲ ಅಂದ್ರೆ ಆಗಲ್ಲ, ಮನುಷ್ಯರಿಂದ ಆಗಲ್ಲ. ಪ್ರಯತ್ನಗಳಂತೂ ಆಗ್ಬೇಕಷ್ಟೇ. ದಟ್ಸ್ ಹೌ ಯು ಶುಡ್ ಬಿ ಸೀನ್. ಬಟ್ ಅವರಿಬ್ಬರಿಗೂ ಅವ್ರ ಹಕ್ಕಿದೆ, ಅವರವರ ಮಾತುಗಳಿಗೆ ಅವ್ರು ನಿಂತಿದ್ದಾರೆ, ತಪ್ಪೇನು. ವಾರಣಾಸಿಯ ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದಿಂದ ದಶಾಶ್ವಮೇಧ ಘಾಟ್ ವರೆಗೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬರೋಬ್ಬರಿ 6 ಕಿಲೋಮೀಟರ್ ದೂರದ ಮೆಗಾ ರೋಡ್ ಶೋ ನಡೆಸಿದ್ರು. 45 ನಿಮಿಷಗಳ ಕಾಲ ಗಂಗಾರತಿ ಪೂಜೆಯಲ್ಲೂ ಅವರು ಪಾಲ್ಗೊಂಡಿದ್ರು. ಆದರೆ ಸದ್ಯ ಟೀಕೆಗೆ ವ್ಯಕ್ತವಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಕಾಶಿಯ ರಸ್ತೆ ಫಳಫಳ ಅಂತ ಉಳಿತಾ ಇದೆ, ಇದಕ್ಕೆ ಕಾರಣ 1.5 ಲಕ್ಷ ಲೀಟರ್ ಅನ್ನ ಅದರಲ್ಲೂ ಕೂಡ ಶುದ್ಧ ಕುಡಿಯುವ ನೀರನ್ನ ರಸ್ತೆಗೆ ಚೆಲ್ಲಿ ಕ್ಲೀನ್ ಮಾಡಲಾಗಿದೆ ಅನ್ನುವಂಥದ್ದು. ಕಾರ್ಪೊರೇಷನ್ನ 400 ಸಿಬ್ಬಂದಿಗಳು ಈ ರೋಡ್ ಕ್ಲೀನ್ ಮಾಡುವಂತಹ ಕಾರ್ಯದಲ್ಲಿ ತೊಡಗಿದ್ರು. ಮೋದಿ ಕ್ಷೇತ್ರ ಕಾಶಿಯಲ್ಲಿ ಇದುವರೆಗೆ
ಇದುವರೆಗೆ ಶೇಕಡಾ 70% ಮನೆಗಳಿಗೆ ಮಾತ್ರ ಪೈಪ್ಲೈನ್ ವ್ಯವಸ್ಥೆ ಆಗಿದೆ, 30% ಪೈಪ್ಲೈನ್ ವ್ಯವಸ್ಥೆನೇ ಆಗಿಲ್ಲ. ಅವರ ಕಥೆ ಏನು ಅಂತ ಕೇಳಿದ್ದಾರೆ. ಇದು ಮೋದಿಯೇ ಮಾಡಿರ್ತಾರೆ ಅಂತ ಹೇಳಕ್ಕಾಗಲ್ಲ ಸರ್, ಆದ್ರೆ ಅಧಿಕಾರಿಗಳ ಕರ್ತವ್ಯ ಅಲ್ವಾ ಸರ್? ಏನು ವಾರಣಾಸಿಯಿಂದಲೇ ನಮ್ಗೆ ಸ್ವಚ್ಛ ಭಾರತ ಆರಂಭ ಆಗಿದ್ದು. ಸರಿ, ಸ್ವಚ್ಛ ಭಾರತ ಆರಂಭ ಆಗುತ್ತೆ ಅಂದ್ಬಿಟ್ಟು ಅವನವ್ರ ಬೇಸಿಗೆ ಕಾಲದಲ್ಲಿ 1.5 ಲಕ್ಷ ಲೀಟರ್ ನೀರನ್ನು ವೇಸ್ಟ್ ಮಾಡ್ತಾನೆ ರೀ, ತಲೆಯಲ್ಲಿ ಬುದ್ಧಿ ಬೇಡವ ಅವ್ನಿಗೆ. ಅವನಿಗೋ ಕುಡಿಯಕ್ಕೆ ನೀರಿಲ್ಲ, ನೀರಿಲ್ಲ ಅಂದಾಗ. ಬಟ್ 70% ಜನಕ್ಕೆ ಆ ಊರಲ್ಲಿ ಪೈಪ್ಡ್ ವಾಟರ್ ಸಿಕ್ಕಿದೆ, ಇನ್ 30% ಸಿಕ್ಕಿಲ್ಲ ಅಂದ್ರೆ ಗ್ರೇಟೆ, ನನ್ನ ಪ್ರಕಾರ ಗ್ರೇಟೆ. ಬೆಂಗಳೂರಲ್ಲೇ ಇಲ್ರಿ ಕಾವೇರಿ ನೀರು 60% ಜನಕ್ಕೆ ವ್ಯವಸ್ಥೆ ಆಗಿದ್ರು ನೀರು ಬರದೇ ಇರೋ ಬೆಂಗಳೂರಲ್ಲೇ ಇಲ್ಲ. 50% ಇಂದ 60% ಜನಕ್ಕೆ ಬೆಂಗಳೂರಲ್ಲೇ ಇಲ್ಲ ಕಾವೇರಿ ನೀರು. ಕಾವೇರಿ ನೀರು ಎಲ್ಲಿ, ಯಾರು ಹೇಳಿದ್ರು ಕಾವೇರಿ ನೀರಿದೆ ಅಂತ? ಇಲ್ಲ, ನೀರು ವೇಸ್ಟ್, ನೀರು ವೇಸ್ಟ್. ಕಾಮನ್ ಸೆನ್ಸ್ ಇದ್ದವನು ಅದನ್ನು ಮಾಡಬಾರ್ದು. ಏನೋ ಧೂಳು ಹೇಳ್ಬೋದು, ಸಾವಿರಾರು ಜನ ಬರ್ತಾರೆ ಅಂತನ್ಬಿಟ್ಟು ಚುಮುಕಿಸ್ಬಿಟ್ಟು ಹೋಗಿ ಒಂಚೂರು ಗುಡಿಸ್ಕೊಂಡು ಹೋಗಿದ್ವಿ ನಾವು ಕ್ಲೀನಾಗಿರಲಿ ಅಂತಂತಂದ್ರೆ ಓಕೆ, ಯಾರು ಬಂದರು ಓಕೆ. ನನಗೇನು ಈ ರೀತಿ ಪೈಪ್ ಇಟ್ಕೊಂಡು ನಾವು ತೊಳಿತೀವಿ ಅಂದರೆ ಏನು ತೊಳೆಯೋದು ಆ ಬಿಸಿಲಲ್ಲಿ? ನೀವು ಹಿಂಗೆ ತೊಳ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಒಣಕೊಂಡು ಹೋಗಿರುತ್ತದು. ಏನು ನರೇಂದ್ರ ಮೋದಿ ಬರೋವರೆಗೂ ಅದು ಹಂಗಂಗೆ ತಂಪು ತಂಪಾಗಿ ಒದ್ದೊದ್ದಿಯಾಗಿ ನಿಂತ್ಕೊಂಡಿರುತ್ತ, ಆಮೇಲೆ ಹೊಳೆದು ಬಿಡುತ್ತೆ ಪಳ ಪಳ ಅಂತ ಹೊಳೆದು ಬಿಡುತ್ತೆ. ಏನು ಹೊಳೆದು ಬಿಡುತ್ತೆ ಪಳ ಪಳ ಅಂತ? ಸುತ್ತಲಿನ ವಾತಾವರಣ ಇದ್ದ ಗಾಳಿ ಎದ್ರೆ ಟಪಕ್ ಅಂತ ಒಂದು ಧೂಳು ಕೂತ್ಕೊಳತ್ತೆ. ಇಡೀ ವಾರಣಾಸಿ ತೊಳಿತೀರಾ ನೀವು? ಇದೆಲ್ಲ ಓವರ್ ಎಂಥೂಸಿಯಾಸಮ್ ಆಫ್ ಆಫೀಸರ್ಸ್ ಆರ್ ಲೋಕಲ್ ಪಾಲಿಟಿಷಿಯನ್ಸ್. ಬಟ್ ಇದನ್ನ ಪಾಲಿಟಿಕ್ಸೇ ಮಾಡೋದೇ ಆದರೆ ಮಾಡ್ಬೋದು, ಬಟ್ ನನ್ನ ಪ್ರಕಾರದಲ್ಲಿ ನ್ಯಾಷನಲ್ ವೇಸ್ಟು ಅಷ್ಟು ಮಾತ್ರ ಹೇಳ್ತೀನಿ. ನೀರಲ್ಲಿ ತೊಳೆಯೋದು ಅಲ್ಲ ಸರ್, ಗೋಡೆಗಳ ಮೇಲೆಲ್ಲ ಪಾನ್ ಉಗ್ದಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅನ್ನೋದು ಅವರ ಉದ್ದೇಶ ಅಂತ ಹೇಳ್ತಾರೆ. ಒಂದು ಮಾಡಿದಾಗ ಇನ್ನೊಂದನ್ನು ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಅದನ್ನು ಮಾಡಿಸಿ ನೀವು, ಅದು ಬೇರೆ ವಿಚಾರ. ಇದು ಒಂದು ಮಾಡಿದ್ರೆ ಇನ್ನೊಂದು ಹೇಳ್ತಾರೆ, ಅದು ಪ್ರಶ್ನೆ ಬೇರೆ. ಬಟ್ ಐ ಟೇಕ್ ಬ್ಯಾಕ್ ಒಂದು ಪಾಯಿಂಟನ್ನು ಮಾತ್ರ, ಈ ನೀರಲ್ಲಿ ತೊಳೆಯೋ ರಸ್ತೆ ತೊಳೆಯೋದು ಇದು ಫಸ್ಟ್ ಅಲ್ವೇ? ಈ ಹಿಂದೆನೂ ಆಗಿದೆ. ನಾನು ಚಿಕ್ಕ ಪುಟಾಣಿ ಹುಡುಗ ಇದ್ದಾಗ ನಾನು ಜರ್ನಲಿಸಮ್ಗೂ ಬಂದಿಲ್ಲ, ನಾವಿನ್ನು ಚಡ್ಡಿ ಹಾಕೊಳ್ತಾ ಇದ್ದೆ ಟೈಮ್ ಅದು. ನಾವು ಹೈಸ್ಕೂಲ್ಗೆ ಹೋಗ್ತಾ ಇದ್ವಿ, ಹೈಸ್ಕೂಲು ಇಲ್ವೇನಪ್ಪ, 6ನೇ ಕ್ಲಾಸು 7ನೇ ಕ್ಲಾಸಲ್ಲ ಇದ್ವೇನಪ್ಪ ನಾವೆಲ್ಲ. ಆಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮೈಸೂರಿನಲ್ಲಿ CFTR ಈಗ ಬಂದಿದ್ರಪ್ಪ, ಮೈಸೂರು ಬಂದಿದ್ರು. ಆಗ ಮೈಸೂರು ವಾಟರ್ ವರ್ಕ್ಸ್ನವರು ಆ ರೋಡ್ ಪೂರ್ತಿ ಹಿಂಗೆ ತೊಳೆದಿದ್ರಪ್ಪ, ನಾವೇ ನೋಡಿದೀವಿ ಹಿಂಗೆ ತೊಳೆದಿದ್ರು ರೋಡ್ನ. ಅದಕ್ಕೆ ಹಳೆ ನನ್ನ ಕಂಡು ಮುಂದೆ ಆಗಿರೋದು ನಾವೇನು ನೋಡ್ಕೊಂಡ್ರದನ್ನ ಜ್ಞಾಪಿಸ್ಕೊಳ್ತಿರೋದು ನಾನು. ಇದೇ ತರ ರೈಲ್ವೆ ಸ್ಟೇಷನ್ ಇಂದ ಬರೋ ರಸ್ತೆನ ವಾಟರ್ ವರ್ಕ್ಸ್ ಪಕ್ಕದಲ್ಲೇ ಇದೆ, ಅಲ್ಲಿ ನೀರು ತಂದು ಪ್ರವಾಹ ತರ ಸುರಿದ ರಸ್ತೆ ತೊಳೆದಿದ್ರಪ್ಪ ಆಗ ಮೇಡಮ್ ಗಾಂಧಿ, ಇಂದಿರಾ ಗಾಂಧಿ ಅವರು CFTR ಈಗ ಬಂದಿದ್ರು ಅಂತ ನಾವು ನೋಡಿದೀವಿ. ಪರಿಸ್ಥಿತಿ ಅವಾಗ ಹೇಗಿತ್ತು ಸರ್? ಅದೇ ಪಾಯಿಂಟ್ ಈಸ್ ದಟ್ ಅಲ್ಲ, ಆಗ್ಲೂ ವೇಸ್ಟ್, ಈಗಲೂ ವೇಸ್ಟ್. ಅವತ್ತು ನೀರಿಗೆ ಮಹತ್ವ ಇರಲಿಲ್ಲ, ಕೇಳ್ತಿರ್ಲಿಲ್ಲ ಯಾವನು, ಹೇಳೋವನಿರಲಿಲ್ಲ ಕೇಳೋವನಿರಲಿಲ್ಲ. ಇವತ್ತು ಅದಕ್ಕೆ ಮಹತ್ವ ಇದೆ, ಹೇಳೋರು ಕೇಳೋರು ಇದಾರೆ ಜನ. ಅದು ಯಾರು ಮೋದಿಗೆ ಮಾಡಿದ್ರು ನ್ಯಾಷನಲ್ ವೇಸ್ಟ್, ಇನ್ನೊಬ್ರಿಗೆ ಮಾಡಿದ್ರು ನ್ಯಾಷನಲ್ ವೇಸ್ಟ್. ಜೂನಿಯರ್ ಇಂದಿರಾ ಖ್ಯಾತಿಯ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧಿಸ್ತಾರೆ ಅನ್ನೋದು ಭಾರಿ ಕುತೂಹಲ ಇತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇತ್ತು. ಕಾರಣ ಅಜಯ್ ರಾಯ್ ಅವರನ್ನ ಹೆಸರು ಕಾಂಗ್ರೆಸ್ ಪ್ರಕಟ ಮಾಡ್ತು. ಆದರೆ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಸ್ಪರ್ಧೆ ಮಾಡದೇ ಇರೋದು ಅವರು ಹೆದರುಕೊಂಡು ಹೋದ್ರ ಅನ್ನುವಂಥ ಎಲ್ಲ ಟೀಕಾ ಟಿಪ್ಪಣಿಗಳಿಗೆ ಕಾರಣವಾಗಿತ್ತು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂಥ ಕಾಂಗ್ರೆಸ್ ಸ್ಪರ್ಧಿಸದೇ ಇರಲು ತೀರ್ಮಾನಿಸಿದ್ದೆ ಪ್ರಿಯಾಂಕಾ ಗಾಂಧಿ ಅವರು, ಬೇರೆ ಯಾರೂ ಅಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಪಕ್ಷ ತೀರ್ಮಾನ ಮಾಡಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅಂದಿದ್ರೆ ಈಗ ಬೇಡ ಅಂದ್ಬಿಟ್ಟಿದ್ದಾರೆ. ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಿರುವ ಬಂಗಾಳ ಕೊಲ್ಲಿಯ ಆಗ್ನೇಯ ದಿಕ್ಕಿನಲ್ಲಿ 25 ಏಪ್ರಿಲ್ಗೆ ಫಾನಿ ಚಂಡಮಾರುತ ಎದ್ದಿದೆ. ಇದು ಬಾಂಗ್ಲಾದೇಶವರು ಕೊಟ್ಟಿರೋ ಹೆಸರು. ಚೆನ್ನೈನ ಆಗ್ನೇಯ ಭಾಗದಲ್ಲಿ 1490 ಕಿಲೋಮೀಟರ್ ದೂರದಲ್ಲೂ ಶ್ರೀಲಂಕಾದ ಟ್ರಿಂಕೋಮಲಿಗೆ ಅದರ ಹತ್ರ ಇಲ್ಲ ಈಚೆ ಆಚೆ 80 ಮೈಲಿ ವೇಗದಲ್ಲಿ ಭಾರತದ ಕಡೆಗೆ ಬರ್ತಾ ಇದೆ ಶ್ರೀಲಂಕಾ ಕಡೆಯಿಂದ. ನಾಳೆ ಮಧ್ಯರಾತ್ರಿ ಇದು ಇದರ ಬಿರುಸು ಹೆಚ್ಚಾಗತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಿದ್ದಾರೆ. ಈಗಾಗಲೇ ಪುದುಚೇರಿ, ತಮಿಳುನಾಡು, ಕೇರಳದಲ್ಲಿ ರೆಡ್ ಅಲರ್ಟನ್ನು ಘೋಷಿಸಿದ್ದಾರೆ. ಚೆನ್ನೈ ತೀರಕ್ಕೆ ಅಪ್ಪಳಿಸತ್ತೆ, ಹಾಗಾಗಿ ಸಹಜವಾಗಿ ದಕ್ಷಿಣ ಒಳನಾಡಿನಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರು, ಮಲೆನಾಡು ಈ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆನೂ ಆಗತ್ತೆ, ಆಗಬಹುದು. ತಮಿಳುನಾಡಿನ ಜೊತೆಗೆ ಆ ಕಡೆಯ ಕರಾವಳಿ ಭಾಗದಲ್ಲಿ ಆಂಧ್ರ, ಒರಿಸ್ಸಾ, ಪಶ್ಚಿಮ ಬಂಗಾಳಕ್ಕೂ ಇದು ಆತಂಕವನ್ನು ತರಬಹುದು ಅಂತ ಹೇಳುತ್ತಿದ್ದಾರೆ. ಈ
ಈ ಚಂಡಮಾರುತ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ಏನೋ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ಅದೇನು ಅಂತ ನೋಡೋಣ. ವಿ ವಿಲ್ ಸಿ. ಈ ಚಂಡಮಾರುತ ಈಗ ನಾವು ಆಗಲೇ ಮಾತಾಡ್ಕೊಂಡಂಗೆ ನಿಮಗೆ ಒಂದು ಐಡಿಯಾಗಿ ಸಿಕ್ಕೋದೆ, ಆದರೆ ದಿಸ್ ಈಸ್ ಎಕ್ಸಾಕ್ಟ್ಲಿ ದಿ ಮ್ಯಾಪ್ ಅಲ್ಲ ಇದು, ಬಟ್ ಇದು ಓವರಾಲ್ ಡೈರೆಕ್ಷನ್ನು ಈ ಮ್ಯಾಪಿಂದ ತೋರಿಸಿದ್ದಾರೆ. ಇದು ಶ್ರೀಲಂಕಾ ಭಾಗದಿಂದ ತೋರಿಸ್ತಾ ಇರೋದು ಇವರು, ಅಂದರೆ ಆ ಕಡೆಯಿಂದ ಬರ್ತಾ ಇದೆ ಅದು ಚಂಡಮಾರುತ ಅಂತ. ಟ್ರಿಂಕೋಮಲಿ ಅಂತಂದ್ರಲ್ಲ, ಟ್ರಿಂಕೋಮಲಿ ಒಂದು ಊರು ಶ್ರೀಲಂಕಾನಲ್ಲಿ, ಶ್ರೀಲಂಕಾ ಉತ್ತರ ಭಾಗದಲ್ಲಿರುವಂತಹ ಜಾಗ, ವಿಚ್ ಇಸ್ ಜಾಫ್ನಾ. ಈ ಪ್ರದೇಶ ಭಾಳ ಫೇಮಸ್ ಪ್ರದೇಶಗಳು, ಜಾಫ್ನಾ, ಕಿಳಿನೋಚಿ, ವೆಲ್ಲವಾಟಿ, ಕಂಕಸಂತುರೈ, ಇವೆಲ್ಲ ಸೀರೀಸ್ ಆಫ್ ಟೌನ್ಸ್ ನಾರ್ದರ್ನ್ ಶ್ರೀಲಂಕಾನಲ್ಲಿರುವಂಥದ್ದು ಮ್ಯಾಪಲ್ಲಿ. ಅಲ್ಲಿಂದ ಬರ್ತಿರೋವಂಥ ಶ್ರೀಲಂಕಾ, ಹಾಂ ಶ್ರೀಲಂಕಾದ ಇದು ಸಮುದ್ರ ತೀರದಿಂದ ಆವರಿಸಿಕೊಂಡಂತಹ ಈ ಚಂಡಮಾರುತ ನುಗ್ಗಿ ಭಾರತದ ಕಡೆಗೆ ಇಲ್ಲಿ ಬರ್ತಾ ಇದೆ. ನ್ಯಾಚುರಲಿ ಲ್ಯಾಂಡ್ ಫಾಲ್ ಅಂದರೆ ಭೂಮಿಗಪ್ಪಳಿಸುವುದು, ಲ್ಯಾಂಡ್ ಫಾಲ್ ಅಂದರೆ ಭೂಮಿಯನ್ನು ಅದು ಬಂದು ಮುಟ್ಟುವ ಪ್ರಜಾಗ ಅಂತ ಇರುತ್ತಷ್ಟೇ. ಭಾಳ ಸರಳವಾಗಿ ಹೇಳೋದೆ ಆದರೆ ವೆದರ್ ಸಿಸ್ಟಮ್ಸು ಮೇಲೆ ನೋಡೋಕೆ ಕೇಳೋಷ್ಟು ಸಿಂಪಲ್ ಅಲ್ಲ, ತಮಾಷೆ ಇದೆ. ಆ್ಯಕ್ಚುಲಿ ನಮ್ಗಳ ಮೇಲೆ ಟಿ ವಿನವ್ರ ಮೇಲೆ ಒಂದು ತಮಾಷೆ ಇದೆ, ವೆದರ್ನವ್ರ ಹತ್ರ ಹವಾಮಾನ ಇಲಾಖೆ ತಜ್ಞರನ್ನು ಕೇಳಿದ್ರೆ ನೀವೇನೋ ಕೈಯಿನ ಹಿಂಗೆ ಅಂದ್ಬಿಡ್ತೀರಿ, ಇಲ್ಲೆಲ್ಲ ಆಗ್ಬೋದು ಅಂದ್ಬಿಡ್ತೀರಿ. ನೀವು ತೋರಿಸ್ತಿರೋ ಕೈ ಮುಖಾಲ್ ಕರ್ನಾಟಕ ಇರುತ್ತೇನೋ, ಅರಿವೇನಾದ್ರೂ ನಿಮ್ಗೆ ಇದೆಯಾ ಅಂತ ಕೇಳ್ತಿರ್ತಾರೆ. ಬಟ್ ದಟ್ಸ್ ಓಕೆ, ನಾವು ಹಂಗೆ ತೋರ್ಸೋಕ್ಕಾಗೋದು ಬೇರೆ ದಾರಿ ಇಲ್ಲ. ಅದು ಹಂಗೆ ಮೂವ್ ಆಗುತ್ತೆ, ಮೂವ್ ಆಗಿದ್ದು ತದನಂತರ ಬಂದು ಮದ್ರಾಸಲ್ಲೇ ಎಲ್ಲೋ ಮದ್ರಾಸ್ ಹತ್ರ ಎಲ್ಲೋ ಹೇಳ್ತಿದ್ದಾರೆ, ಎಲ್ಲಿಂದ ನನಗೂ ಕರೆಕ್ಟ್ ಜಾಗ ಗೊತ್ತಿಲ್ಲ, ಎಲ್ಲಿ ಅದು ಲ್ಯಾಂಡ್ ಆಗುತ್ತೆ, ಲ್ಯಾಂಡ್ ಫಾಲ್ ಎಲ್ಲಿದೆ ಅದರದ್ದು ಅಂತ ಒಂದು ಆಗ್ಬೋದು. ಇದರ ಬಾಂಗ್ಲಾದೇಶ ಹೆಸರು ಕೊಟ್ಟಿದ್ದು ಅಂತ ನಾನು ಹೇಳಿದೆ ಇದನ್ನು ಈಗಲೇನೇ. ಅವ್ರು ಒಂದೊಂದು ದೇಶ ಒಂದೊಂದು ಸರಿ ಹೆಸರು ಕೊಡುತ್ತೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನಾನು ಒಂದೊಂದು ದೇಶ ಆವಾಗ ಬಂದಾಗ ಹೆಸರು ಕೊಡಲ್ಲ, ಒಂದೊಂದು ಪಟ್ಟಿ ಮಾಡಿರ್ತಾರೆ, ಒಂದು ಲಿಸ್ಟ್ ಮಾಡಿರ್ತಾರೆ, ಆ ಲಿಸ್ಟಲ್ಲಿ ಆ ಹೆಸರನ್ನು ತೆಕ್ಕೋತಾರೆ ಆ ದೇಶದ್ದನ್ನು. ಹಾಗೆ ಬಾಂಗ್ಲಾದೇಶಕ್ಕೆ ಅವಕಾಶ ಇದ್ದಾಗ ಆ ಬಾಂಗ್ಲಾದೇಶದವರು ಆ ಹೆಸರನ್ನ ಕೊಟ್ಟಿರೋದು ಫಾನಿ ಅಂತ ಏನೋ ಹೆಸರು ಕೊಟ್ಟಿದ್ದಾರೆ, ಅವರ ಪ್ರಕಾರ ನಶ್ವರ ಅಂತ ಏನು ಹೇಳ್ತಾರೆ. ಏನಾಗುತ್ತೆ ಇದರ ಪರಿಣಾಮ ನಮಗೆ ಅಂತಂದರೆ, ಡೆಫಿನೆಟ್ಲಿ ದಕ್ಷಿಣ ಒಳನಾಡಿಗೆ ಇಲ್ಲಿ ಬಂದಾಗ ನಿಮಗೆ ಈ ಇಡೀ ಭೂಭಾಗದಲ್ಲಿ ಅದರ ಎಫೆಕ್ಟ್ಸು ನ್ಯಾಚುರಲಿ ಭಾಳ ಸಹಜವಾಗಿ ತಮಿಳುನಾಡಿನ ಮೇಲೆ, ತಮಿಳುನಾಡು ಮತ್ತು ಪುದುಚೇರಿಯ ಮೇಲೆ ಹೆಚ್ಚಿನ ಪ್ರಭಾವ ಇರೋವಂಥದ್ದು ಯಾವ ಅನುಮಾನವೂ ಇಲ್ಲ. ಆದರೆ ಆಫ್ಟರ್ ಎಫೆಕ್ಟ್ಸ್, ಕ್ಯಾಸ್ಕೇಡಿಂಗ್ ಎಫೆಕ್ಟ್ಗಳು ಒಂದಷ್ಟು ಆಗಲೇಬೇಕು. ದಕ್ಷಿಣ ಒಳನಾಡಿನಲ್ಲಿ ಅದು ತನ್ನ ಪ್ರಭಾವವನ್ನು ಬೀರುತ್ತೆ, ವಿಚ್ ಈಸ್ ಲೈಕ್ ಈಗ ಬೆಂಗಳೂರು ಇರ್ಬೋದು, ಪಾರ್ಟ್ಲಿ ಮಲೆನಾಡು ಇರ್ಬೋದು, ದಕ್ಷಿಣ ಒಳನಾಡು ಭಾಗದಲ್ಲಿ ಮೈಸೂರು ಕಡೆಗೆ, ಮಂಡ್ಯ ಕಡೆಗೆ, ಈ ಕಡೆಗೆ. ಇದರ ಪರಿಣಾಮ ಒಂದಿಷ್ಟು ಮಳೆ ಆಗುತ್ತೆ, ಮಳೆಯ ತೀವ್ರತೆ ಈ ಚಂಡಮಾರುತದ ತೀವ್ರತೆಯ ಮೇಲೂ ಇರುತ್ತೆ, ಅದರ ಮೇಲೂ ಇರುತ್ತೆ, ಅವಲಂಬಿತವಾಗಿರುತ್ತೆ. ದಿಕ್ಕು ಕೂಡ ಬದಲಾಗ್ಬೋದು, ಬದಲಾಗ್ಬೋದು. ಇದರ ವೇಗ ದಿನ ಕಳೆದಂತೆಲ್ಲ ಇಲ್ಲಿ ಟೈಮ್ ತೋರಿಸ್ತಾ ಇದ್ದಾರೆ, ಏಪ್ರಿಲ್ 29ಕ್ಕೆ 5 ಅದು ಎಲ್ಲಿಗೆ ಬರುತ್ತೆ ಅಂತ. ಇದು ಎಷ್ಟು ಎಕ್ವಿಪ್ಮೆಂಟ್ಗಳು ನಮ್ಮ ಹತ್ರ ಉಪಕರಣಗಳು ಚೆನ್ನಾಗಿವೆ ಇವಾಗ ಅಂತಂದರೆ, ಅದು ಯಾವ ಮಾರ್ಗದಲ್ಲಿ ಬರುತ್ತೆ, ಯಾವ ವೇಗದಲ್ಲಿ ಬರುತ್ತೆ, ಅದಕ್ಕೆ ಎಷ್ಟು ಶಕ್ತಿ ಇದೆ, ಈಗ ಶಕ್ತಿಯನ್ನು ವೃದ್ಧಿಸಿಕೊಳ್ತಾ ಇದೆಯಾ ಅಥವಾ ಕ್ಷೀಣವಾಗ್ತಾ ಇದೆಯಾ ಅನ್ನೋದನ್ನೆಲ್ಲ ನಮಗೆ ಲೆಕ್ಕಾಚಾರಗಳು ಇವಾಗ ಸಿಕ್ಕತ್ತೆ. ಹಾಗಾಗಿ ಅದನ್ನು ಟ್ರ್ಯಾಕ್ ಮಾಡ್ತಾರೆ, ವರ್ಚುಯಲಿ ಟ್ರ್ಯಾಕ್ ಮಾಡ್ತಾ ಹೋಗ್ಬಿಡ್ತಾರೆ, ಅದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಅದ್ರ ದಾರಿ ಮೊದಲಲ್ಲಿ ನೆರಳಿನಂತೆ ಹಿಂಬಾಲಿಸಿಕೊಂಡು ಬರ್ತಾರೆ ನಮ್ಮವ್ರೂ ತಂತ್ರಜ್ಞಾನದಲ್ಲಿ ನಾನು ಹೇಳ್ತಿರೋದು. ಹಾಗಾಗಿ ಮಳೆ ಏನಾಗತ್ತೆ ಎತ್ತ ಅನ್ನೋದನ್ನು ಆಮೇಲೆ ನೋಡೋಣ, ಬಟ್ ಆಗೇ ಆಗತ್ತೆ. ಒಂದು ವೇಳೆ ಮಳೆ ಆಗಲಿಲ್ಲ ತುಂಬ ಒಳ ಅಂತ ದಕ್ಷಿಣ ಒಳನಾಡಿನಲ್ಲಿ ಎಲ್ಲರೂ ಒಂದು ಭಾಗದಲ್ಲಿ ಅಂತಂದರೆ ಒಂದಿಷ್ಟು ಮೋಡಕವಿದ ವಾತಾವರಣ ಅಂತೂ ಇರುತ್ತೆ. ದಟ್ ಈಸ್ ದಿ ಪವರ್ ಆಫ್ ನೇಚರ್, ಪ್ರಕೃತಿಯ ಶಕ್ತಿ ಹಂಗಿರುತ್ತೆ. ಇಂತಹ ಶಕ್ತಿ ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಆಗುವ ಚಂಡಮಾರುತ ಇನ್ನೆಲ್ಲೋ ಅದರ ಪರಿಣಾಮವನ್ನು ತೋರಿಸುತ್ತೆ, ಇಲ್ಲೂ ತೋರಿಸುತ್ತೆ. 30 ಹಾಗೂ ಮೇ 1ಕ್ಕೆ ವಿಪರೀತ ಮಳೆ ಆಗುತ್ತೆ ಅಂತ. ಒಂದು ಪ್ರಶ್ನೆ ಇದೆ, ಭಾಳ ಜನ ಕೇಳ್ತಾರೆ, ಈಗ ಚಂಡಮಾರುತ ಹಿಂಗೆ ಬಂದಂಗೆಲ್ಲ ಮಳೆ ಆಗೋದ್ರಿಂದ ನಮ್ಮ ಮಾನ್ಸೂನ್ ಮುಂಗಾರಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಸಹಜವಾಗಿ ಸಾಮಾನ್ಯವಾಗಿ ಇರ್ತಾರೆ. ನಾಟ್ ನೆಸೆಸರಲಿ ಆಗಬೇಕು ಅಂತೇನಿಲ್ಲ, ಆಗಬೇಕಾಗೂ ಇಲ್ಲ, ಬಿಕಾಸ್ 1 ಮಂತ್ ಗ್ಯಾಪ್ ಇದೆ. ಟ್ರೆಡಿಷನಲಿ ನಮ್ಮಲ್ಲಿ ನಮ್ಮ ನಿಯಮಗಳ ಪ್ರಕಾರ, ನಮ್ಮ ಹವಾಮಾನ ಇಲಾಖೆಯ ನಿಯಮಗಳ ಕ್ಯಾಲೆಂಡರ್ನ ಪ್ರಕಾರ ನಮ್ಮಲ್ಲಿ ಮಾನ್ಸೂನ್ ಬರಬೇಕಾಗಿರೋದು ಜೂನ್ ಮೊದಲನೇ ವಾರದಲ್ಲಿ ಬರಬೇಕು ನಮಗೆ ಮಾನ್ಸೂನು. ರಫ್ಲಿ ಬಿಟ್ವೀನ್ 3-4 ತಾರೀಕು, 7 ತಾರೀಕು, 4 ತಾರೀಕು, 8 ತಾರೀಕು ಈ ಮಧ್ಯದಲ್ಲೆಲ್ಲೋ ಬಂದು ಬೀಳಬೇಕು ನಮಗೆ. ಹಂಗಾಗಿ ಅದಕ್ಕೆ ಟೈಮ್ ಇದೆ ಇನ್ನೂ ಅಂತ ಕಾಣುತ್ತೆ. ಲೆಟ್ ಸಿ ಈ ಚಂಡಮಾರುತ ಏನು ಮಾಡುತ್ತೆ ಅಂತ, ಎಷ್ಟು ಬರುತ್ತೆ ಅಂತ. 80 ಮೈಲಿ ವೇಗ ಅಂತ ಈಗ ಹೇಳ್ತಿದ್ದಾರೆ, ಅದಕ್ಕೆ ಕ್ಯಾಟಗರಿಗಳಿರುತ್ತವೆ.
ಎಷ್ಟು ಮೈಲಿಗೆ ಬಂದಾಗ ಯಾವ ಕ್ಯಾಟಗರಿ ಇದು ಅಂತ ತೀರ್ಮಾನ ಮಾಡಿರ್ತಾರೆ. ಲೆಟ್ ಅಸ್ ಸಿ ಮುಂದೆ ಹೆಂಗೆ ಡೆವಲಪ್ ಆಗುತ್ತೆ ಇದು. ಕೇರಳ ಮಡಿಕೇರಿ ಇನ್ನೂ ಕೂಡ ಸುಧಾರಿಸಿಲ್ಲ ಅಂತದ್ರಲ್ಲಿ ಈ ಥರದ ದೊಡ್ಡ ಎಫೆಕ್ಟ್ ಏನಾದರೂ ಆಗುತ್ತಾ ಸರ್? ಗೊತ್ತಿಲ್ಲ, ಅದು ಮಳೆ ಇಂಪ್ಯಾಕ್ಟ್ ಮೇಲೆ ಹೋಗುತ್ತೆ. ಇವತ್ತಿಲ್ಲೆಲ್ಲ ಆಫ್ರಿಕಾದ ಯಾವುದೋ ಒಂದು ದೇಶದಲ್ಲಿ ಎಲ್ಲೋ ನೋಡ್ತಾ ಇದ್ದೆ, ನಾನು ಹೊತ್ತು ನೋಡಿಕೊಂಡೆ ನೋಡ್ತಾ ಇದ್ದೆ, ಆಕ್ಸಿಡೆಂಟಲಿ ನೋಡಿದೆ ಅದನ್ನು, ಅಚಾನಕ್ ಆಗಿ ನೋಡಿದೆ ಅಷ್ಟೇ. ಅಲ್ಲಿ ಈ ರೀತಿ ಏರ್ಪೇರ್ ಆಗಿರೋ ಪರಿಣಾಮ 600 mm ಅಷ್ಟು ರೈನೋ ಏನೋ ಲಬಕ್ಕಂತ ಇನ್ನೊಂದು ಎರಡದಿಂದಲೋ ಇನ್ನೊಂದು ದಿನದಲ್ಲೋ ಬಂದು ಬೀಳತ್ತೆ ಅಂತ ಲೆಕ್ಕ ಹಾಕೋತಾ ಇದ್ರು ಎಲ್ಲ. ಆ ರೀತಿ ದಬಾರ್ ಅಂತ ಅವಳೆ ಕ್ಲೌಡ್ ಬರ್ಸ್ಟ್ ಆದಂಗೆ ಬಂದು ಬಂದು ಲಬಕ್ಕಂತ ಬಿದ್ದಿದ್ದು ಬಿಟ್ರೆ ಯಾವ ಸಿಟಿನೂ ತಡ್ಕೊಳ್ಳಲ್ಲ, ಯಾವ ಊರು ತಡ್ಕೊಳ್ಳಲ್ಲ. ಪ್ಲಸ್ ಚಂಡಮಾರುತದಂಥ ಈ ಮಳೆಗಳಲ್ಲಿ ವಿಪರೀತವಾದ ಗಾಳಿನೂ ಇದ್ದಾಗ ನಷ್ಟಗಳು ಜಾಸ್ತಿ, ಆಸ್ತಿ ಪಾಸ್ತಿಗಳು ಹಾಳಾಗೋದು ಜಾಸ್ತಿ. ಅದೂ ಆಗತ್ತೆ, ಆಗಲ್ಲ ಅಂತಲ್ಲ. ಲೆಟ್ ಅಸ್ ಸಿ ಇದು ಹೆಂಗೆ ಮುಂದಕ್ಕೆ ಹೋಗುತ್ತೆ ನೋಡೋಣ. ಮೊನ್ನೆ ಅಷ್ಟೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಆಕ್ಷೇಪಾರ್ಹ ಪೋಸ್ಟ್ ಹಾಕಿ ಥಳಿಸಿಕೊಂಡಿದ್ದ ಉಪಮುಖ್ಯಮಂತ್ರಿ ಪರಮೇಶ್ವರ್ ಬೆಂಬಲಿಗ ಹಾಗೂ ಕೆಪಿಸಿಸಿ ಸೋಷಿಯಲ್ ಮೀಡಿಯಾದ ಸಂಚಾಲಕ ದರ್ಶನ್ ಮತ್ತೊಂದು ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನೊಂದಿಗೆ ಮಾತನಾಡಿದಂಥ ಆಡಿಯೋ ಸಂಭಾಷಣೆಯಲ್ಲಿ ಸಂಸದ ಮುದ್ದಹನುಮೇಗೌಡ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ತಲಾ 1.5 crore ಪಡೆದಿದ್ದಾರೆ ಅನ್ನುವಂಥ ವಿಚಾರವನ್ನು ಬಾಯ್ಬಿಟ್ಟಿದ್ದಾನೆ. ತುಮಕೂರಿನಲ್ಲಿ ದೇವೇಗೌಡರು ಗೆದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ, ರೇವಣ್ಣ ಉಪಮುಖ್ಯಮಂತ್ರಿ ಆಗ್ತಾರೆ, ಸಿಎಂ ಕುಮಾರಸ್ವಾಮಿ ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿಯನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ದೇವೇಗೌಡರನ್ನೇನಾದರೂ ಸೋತ್ರೆ ಅವರಿಬ್ಬರನ್ನ ಪಕ್ಷದಿಂದ ಅಮಾನತ್ತು ಮಾಡುದು ಸತ್ಯ ಅಂತಲೂ ಕೂಡ ಹೇಳಿದ್ದಾರೆ. ಇಷ್ಟಕ್ಕೂ ಈ ಆಡಿಯೋದಲ್ಲಿ ಏನಿದೆ ಒಮ್ಮೆ ಕೇಳೋಣ. 3.5 crore ತಾಂದ್ಮೇಲೆ ಪ್ರಚಾರ ಮಾಡ್ಬೇಕು ತಾನೆ? ಎಷ್ಟು? 3.5 crore. ಯಾರು ತಾಂಡ್ರದು? ದೇವೇಗೌಡರನ್ನ ನಂಬಕಾಗುತ್ತಾ? ನಮ್ ಸಾಹೇಬ್ರು ಸಿಎಂ ಆಗೋದಕ್ಕ ಅಲ್ಲಿ ಕೆಲವೊಂದು ಈಗ ಕುಮಾರಸ್ವಾಮಿಗೆ ಒಂದು ಅವಕಾಶ ಸಿಕ್ಕಾಗಿದೆ. ಕುಮಾರಸ್ವಾಮಿ ಹೆಲ್ತ್ ಇಶ್ಯೂಸ್ ಇದೆ. ಆಮೇಲೆ JDS ಇಂದ ನೀವು ಎಲ್ಲಿ ಅಳದು ತೂಗಿದ್ರು ಸಿಎಂ ಕ್ಯಾಂಡಿಡೇಟ್ ಒಬ್ರು ಇಲ್ಲ. ಒಬ್ರು ಹೆಸರು ಹೇಳಿ ಸಾಕು, ಒಬ್ರು. ರೇವಣ್ಣ DCM ಚಾನ್ಸ್ ಇರ್ತದೆ, ಸಾಹೇಬ್ರು CM ಚಾನ್ಸ್ ಇದೆ. ಅದ್ರಲ್ಲಿ ಇನ್ನೊಂದು, ಇವ್ರಿಗೊಂದು ದೊಡ್ಡ ಹಿರಿಮೆ ಬರ್ತದೆ ಗೌಡ್ರಿಗೆ. ದಲಿತ ತುಮಕೂರು ಸೋತ್ರೆ ಏನ್ ಸರ್ಕಾರದ ಗತಿಗತಿಗಳೇನು? ರಾಜಕೀಯ ಚಿತ್ರಣ ಅಲ್ಲ. ಚುನಾವಣೆ ಮುಂಚೆ ನಂತರ ಈ ತರದ ಆಡಿಯೋಗಳು ಬರ್ತಿ, ಇದಕ್ಕೊಂದು ಲಾಜಿಕ್ ಎಂದಿರಲ್ವಲ್ಲ ಸರ್? ಇಲ್ಲ, ಬಿಕಾಸ್ ನಂಬರ್ 2 ಮಾತಾಡ್ತಿರೋ ವ್ಯಕ್ತಿ ಈ ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದರೂ ಅದ್ರ ಇವ್ರು ಭಾಗಿಯಾಗಿರ್ತಾರೆ ಅಂತ ನಂಬಕ್ ನಾನಾಗಲ್ಲ. ಯಾಕಂದ್ರೆ ಯಾರೋ ಆಡಿಯೋಲ್ಲಿ ಮಾತಾಡಿದ್ನ ನನ್ಗೆ ಗ್ಯಾರಂಟಿ ಹಾಕೊಳಕ್ ಬರಲ್ಲ. ಇಲ್ಲಿ 3 crore ಅವ್ರು ಇಸ್ಕೊಂಡಿದಾರಂತೆ, ಇವ್ರು ಇಸ್ಕೊಂಡಿದಾರಂತೆ, ಇದಾದ ತಕ್ಷಣ ಅವ್ರು ಹೋಗ್ಬಿಡ್ತಾರಂತೆ, ಇವ್ರು CM ಆಗ್ತಾರಂತೆ ಅಂತ. ಅದನ್ನ ಒಬ್ಬ ಯಾರೋ ಒಬ್ರು ಅವರ ಪಕ್ಷದಲ್ಲಿ ಸೋಷಿಯಲ್ ಮೀಡಿಯಾ ಸಂಚಾಲಕರು ತೀರ್ಮಾನ ಮಾಡಬಹುದು ಅನ್ನೋ ಲೆವೆಲ್ಗೆ ಈ ಡಿಸ್ಕಷನ್ ಇಳಿದು ಬಿಟ್ಟಿದೆ ಒಂದು ಪಕ್ಷದಲ್ಲಿ ಅನ್ನೋ ನಂಬಕ್ಕೂ ನನ್ನ ನಡೆಯಿಲ್ಲ. ಐ ಡೋಂಟ್ ಥಿಂಕ್ ಸೊ. ಗೊತ್ತಿಲ್ಲ, ಲುಕ್ಸ್ ಲೈಕ್ ಎ ವೆರಿ ಕ್ಯಾಶುವಲ್ ಟಾಕ್ ಯಾರ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡಿದ್ದಾರೆ. ಈ ಕುರಿತಂತೆ ಮುದ್ದನಮೇಗೌಡರು ಹೇಳ್ತಾರೆ, ನೀವು ಇದನ್ನೆಲ್ಲ ಪರಮೇಶ್ವರ್ ಅವ್ರನ್ನೇ ಕೇಳಿ, ಅವ್ರಿಗೆ ಒಳ್ಳೇದು, ಅವ್ರನ್ನೇ ಕೇಳಿಬಿಡಿ. ಯಾರು ಹೇಳಿದ್ರು ಪರಮೇಶ್ವರ್ ಆರೋಪ ನಿರಾಕರಿಸಿದಲ್ಲ, ಅನಾವಶ್ಯಕ ಗೊಂದಲ ಮಾಡ್ತಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿ ಯಾರು ಅನ್ನೋದು ಯಾರೊಬ್ಬರು ನಿರ್ಧರಿಸೋಕ್ಕಾಗಲ್ಲ, CLP ಮಾಡುತ್ತೆ ಅಂತಂದಿದ್ರೆ ಯಾರು ಸಚಿವ ಶ್ರೀನಿವಾಸ್ ಅವ್ರನ್ನೆಲ್ಲ ಕ್ರಿಮಿನಲ್ ಕೇಸ್ ಹಾಕ್ಬೇಕ್ರಿ ಅಂತಂದಿದೆ. ನನ್ನ ಪಬ್ಲಿಕ್ ಲೈಫು ಅದು ಒಂದು ತೆರೆದ ಪುಸ್ತಕ. ಈ ಹಂತದಲ್ಲಿ ನನಗಿರ್ತಕ್ಕಂತ ಅಲ್ಪ ಸ್ವಲ್ಪ ಗೌರವನ ನಾನು ಕಳ್ಕೊಳಕ್ ರೆಡಿ ಇಲ್ಲ. ಈ ಹುಡುಗರೆಲ್ಲ ಯಾರು ಏನು ಮತ್ತೆ ನಾನೇನು ಅಂತ ನಮ್ ಜಿಲ್ಲೆ ಜನಕ್ಕೆ ಗೊತ್ತು. ಬೆಸ್ಟ್ ಅಂದ್ರೆ ಪರಮೇಶ್ವರ್ ರಿಯಾಕ್ಷನ್ ಕೇಳ್ಬೇಕು. ಮಾತುಗಳಿದ್ರೆ ಅದಕ್ಕೆ ಏನಾದ್ರೂ ಪುರಾವೆಗಳಿದ್ರೆ ಹೇಳಬೇಕು, ಸುಮ್ನೆ ಅನವಶ್ಯಕವಾಗಿ ಈ ರೀತಿ ಗೊಂದಲ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ನೋಡಿ, ನಮ್ಮಲ್ಲಿ ಮುಖ್ಯ ಆಲ್ ರೈಟ್ ನನ್ನ ಪ್ರಕಾರ ಹೌದು, ಇಟ್ ಲುಕ್ಸ್ ಲೈಕ್ ಎ ಕ್ಯಾಶುವಲ್ ಟಾಕ್. ನಾಳೆ ಇನ್ಯಾರೋ ಇನ್ಯಾರಿಗೋ ಯಾರೋ ಒಬ್ರು ಕಾರ್ಯಕರ್ತ ಅಟ್ಟು ಕಾರ್ಯಕರ್ತ ಅಂತ ಫೋನ್ ಮಾಡ್ರೆ, ಆಮೇಲೆ ಅಣ್ಣ ಆಯ್ತಾ ಇದು ಕುಮಾರಸ್ವಾಮಿ ರಾಜೀನಾಮೆ ಅದೇ 18 ಕೊಡ್ತಾವ್ರಂತೆ, ಆಮೇಲೆ ಅವರೆಲ್ಲ ಸಿಂಗಾಪುರ್ಕೋ ಅಮೆರಿಕಕ್ಕೋ ಹೋಯ್ತಾರಂತೆ ಇದಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಬಿಟ್ಟು ಸುಮ್ಮನೆ ಬಿಟ್ಬಿಡು. ಅದ ಆಡಿಯೋ ಹೋಗ್ತಾರ ಗೊತ್ತು ಅನ್ನೋ ದೇರ್ ಇಸ್ ನೋ ಎಂಡ್. ನಂಬರ್ 1. ನಂಬರ್ 2, ಹಂಗಾಗೋದಾದ್ರೂ ಆ ಡಿಸ್ಕಷನ್ ಇವ್ರ ಲೆವೆಲ್ಗೆ ಬಂದಿರುತ್ತೆ ಅನ್ನೋದನ್ನ ನನ್ನ ಒಪ್ಪಕ್ಕ ರೆಡಿ ಇರಲ್ಲ. ಅಂಡ್ ನಂಬರ್ 3, ಮುದ್ದನಮೇಗೌಡ್ರಿಗೆ ನೀವು ಟಿಕೆಟ್ ಕೊಡದಿದ್ರೂ ಪರವಾಗಿಲ್ಲ, ಎಲ್ಲಿ ತುಮಕೂರಲ್ಲಿ ಡೋಂಟ್ ಇಷ್ಟೊಂದು ಡಿಫೇಸ್ ಮಾಡಕ್ಕೆ ಟ್ರೈ ಮಾಡಬೇಡಿ ಒಬ್ಬ ಗುಡ್ ಕ್ಯಾರೆಕ್ಟರ್ನ. ರಿಲೇಟಿವ್ಲಿ ಇವತ್ತಿರೋ ನಿಮಗೆ ಪೊಲಿಟಿಷಿಯನ್ಸ್ ಅಲ್ಲಿ ರಿಲೇಟಿವ್ಲಿ ಅಟ್ಲೀಸ್ಟ್ ಓಕೆ, ಲೆಟ್ ಅಸ್ ಟೇಕ್ ಆಲ್ ಪೊಲಿಟಿಷಿಯನ್ಸ್ ಆರ್ ಬ್ಯಾಡ್ ಅಂತ ಇಟ್ಕೊಳ್ಳೋಣ, ಬೇಕಾದ್ರೆ ಇಟ್ಕೊಳ್ಳೋಣ, ಬೇಕಾದ್ರೆ ಸುಮ್ಮನೆ ಉದಾಹರಣೆಗೆ ಅದರಲ್ಲಿ ರಿಲೇಟಿವ್ಲಿ ಬ್ಯಾಡ್ ವರ್ಸ್ಟ್ ವರ್ಸ್ಟೆಸ್ಟ್ ಅಂತ ಇರಬೇಕಲ್ಲ. ಹೌದು, ನನ್ನ ಪ್ರಕಾರ ರಿಲೇಟಿವ್ಲಿ ಈಸ್ ಗುಡ್.
ವ್ಯಕ್ತಿತ್ವ ಉಳಿಸಿಕೊಂಡಿದೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕೆಲವು ಕಡೆಯಲ್ಲಿ ಹಣ ಸಿಕ್ಕಿತ್ತು, ಈ ಅಕ್ರಮಕ್ಕೆ ತಡೆ ಹಾಕಬೇಕು ಅಂತಾನೆ ಚೆಕ್ ಪೋಸ್ಟ್ಗಳನ್ನು ಕೂಡ ತೆರೆಯಲಾಗಿತ್ತು. ಆದರೆ ಹಲವೆಡೆ ಕದ್ದು ಮುಚ್ಚಿ ಹಣ ಸಾಗಾಟವಾಗಿದೆ. ಹಾಸನದಲ್ಲಿ ಪೊಲೀಸ್ ಕಾರಲ್ಲೇ 120,000 ಹಣವನ್ನು ಸಾಗಾಟ ಮಾಡಿದ್ದಾರಂತೆ. ಈ ಕಾರು ಬೆಂಗಳೂರಿನ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ಗೆ ಸೇರಿದ್ದಾಗಿದ್ದು, ಈ ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಚುನಾವಣಾ ವಿಶೇಷ ಅಧಿಕಾರಿ ಮನೀಷ್ ಮೌದ್ಗಿಲ್ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದ ಆಧಾರದ ಮೇಲೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಹಣ ಸಾಗಾಟದ ಹಿಂದೆ ರೇವಣ್ಣ ಅವರ ಕೈ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಇದೆ. ಕಾರವಾರದ ಕದಂಬ ನೌಕಾ ನಿಲಯದಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಯುದ್ಧ ನೌಕೆಯ ಬಾಯ್ಲರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬಾಯ್ಲರ್ ಅವ್ರ ಬಾಯ್ಲರ್ ಏರಿಯಾ ಇರೋ ಜಾಗದಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ, ಲೆಫ್ಟಿನೆಂಟ್ ಕಮಾಂಡರ್ ಒಬ್ಬರು ಚವಾಣ್ ಅನ್ನೋರು. 7 ಜನಕ್ಕೆ ಗಾಯ ಆಗಿದೆ. ಸದ್ಯಕ್ಕೆ ಬೆಂಕಿ ಆರಿಸಿದ್ದಾರೆ, ಹಂಗಾಗಿ ಬಚಾವ್ ಆಗಿದ್ದೀವಿ ಅಂತ ಕಾಣುತ್ತೆ. ಮೇಜರ್ ದೊಡ್ಡ ಅವಘಡದಿಂದ ಪಾರಾದಂಗಿದೆ ಭಾರತೀಯ ನೌಕಾದಳ. ಯಾವುದೋ ಯುದ್ಧದಲ್ಲಿ ಮಾಡಿದ್ರು ಅಂತ ಅಂದ್ರೆ ಆ ಕುಟುಂಬಕ್ಕೆ ಒಂದು ನೆಮ್ಮದಿ ಇರುತ್ತೆ ಸರ್, ಒಂದು ಬೇರೆ ರೀತಿ ಭಾವನೆ ಇರುತ್ತೆ. ಈ ತರದ ಟೆಕ್ನಿಕಲ್ ರೀಸನ್ ಇಂದ ಸಾವನ್ನಪ್ಪಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ಹೇಳಿ? ಹೆಂಗ್ ಹಿಂಗ್ ನಾವು ತಡೆಯೋದಂಗೆ ಅದಕ್ಕೆ? ಆಕ್ಸಿಡೆಂಟ್ ಸರ್, ಆಕ್ಸಿಡೆಂಟ್ಸ್ ಈಗ ಆಗಿದೆ, ಅದನ್ನು ತಡೆಯೋದಂಗೆ? ಯುದ್ಧದಲ್ಲಿ ಸತ್ ಇದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತಂದ್ರೆ ಏನು ಮಾಡಕ್ಕೆ? ಈ ತರದ ಆಗಿದೆ ಬಹಳ ಹಿಂದಿನಗಳಲ್ಲಿ, ಜಲಾಂತರ್ಗಾಮಿಗಳು ಫೇಲ್ಯೂರ್ ಆಗಿ ಸಮುದ್ರದ ಆಳಕ್ಕೆ ಹೋಗಿ ಸಿಕ್ಕಾಕೊಂಡು ಸತ್ತಿರೋದಿದೆ. ಯುದ್ಧ ವಿಮಾನವಾಹಕ ವಿಮಾನ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ಯುದ್ಧ ವಿಮಾನವಾಹಕ ನೌಕೆಗಳಲ್ಲಿ ವಿಮಾನಗಳ ಲ್ಯಾಂಡ್ ಆಗೋವಾಗ ಅವುಗಳು ಸರಿಯಾಗಿ ಲ್ಯಾಂಡ್ ಆಗದೆ ಬರ್ಸ್ಟ್ ಆಗಿ ಹತ್ತು ಹಲವಾರು ವಿಮಾನಗಳಿಗೆ ಬೆಂಕಿ ಹತ್ತುಕೊಂಡಿದ್ದಿದೆ. ಈ ಥರದ್ದು ಇರುತ್ತೆ, ಇದೆ, ತುಂಬ ನೂರಾರು ಪ್ರಕರಣಗಳಿವೆ ಇಂಥದ್ದು. ನಮ್ಮ ದೇಶ ಅಲ್ಲ, ಎಲ್ಲ ದೇಶದಲ್ಲೂ ಇದೆ. ಸ್ಯಾಡ್ ಆ್ಯಂಡ್ ಬ್ಯಾಡ್ ಅಷ್ಟೇ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಮತ್ತಿಗೋಡು ಸಾಕಾನೆ ಶಿಬಿರದಿಂದ ಪಾಲ್ಗೊಳ್ತಾ ಇದ್ದಂತಹ ಸಾಕಾನೆ 37 ವರ್ಷದ ದ್ರೋಣ ಇದ್ದಕ್ಕಿದ್ದಂತೆ ಮೃತಪಟ್ಟಿದೆ. 2014 ಈ ದ್ರೋಣನನ್ನು ಸೆರೆಹಿಡಿಯಲಾಗಿತ್ತು. 2017-18 ದಸರಾದಲ್ಲಿ ಭಾಗಿಯಾಗಿದ್ದ. ವಿರಾಜಪೇಟೆ ತಾಲೂಕಿನ ಮತ್ತಿಗೋಡು ಸಾಕಾನೆ ಶಿಬಿರದಲ್ಲಿ ಬೆಳಗ್ಗೆ ಎಂದಿನಂತೆ ಸ್ನಾನ ಮಾಡಿ ಆಹಾರವನ್ನು ಸೇವನೆ ಮಾಡಿದ್ದಾನೆ. ಆದರೆ ಮಧ್ಯಾಹ್ನದ ವೇಳೆ ನೀರು ಕುಡಿಯಲು ಹೋದಾಗ ನೀರಿನ ತೊಟ್ಟಿ ಬಳಿ ಇದ್ದಕ್ಕಿದ್ದ ಹಾಗೆ ಅಸ್ವಸ್ಥವಾಗಿ ಕುಸ್ತು ಬಿದ್ದಿದ್ದಾನೆ. ಕ್ಯಾಂಪಸ್ನ ಮಾವುತರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಆದರೆ ವೈದ್ಯರು ಬರೋ ಅಷ್ಟರಲ್ಲಿ ದ್ರೋಣ ಮೃತಪಟ್ಟಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿರಬಹುದು ಅನ್ನುವಂತಹ ಮಾಹಿತಿ ಇದೆ. ಹೃದಯಾಘಾತ ಇರಬಹುದು, ಬಟ್ ಒಂದು ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಇದನ್ನ. ಬಿಕಾಸ್ ಯು ನೀಡ್ ಟು ರೂಲ್ ಔಟ್ ಇನ್ಯಾವುದೇ ಕಚಡ ಕೆಲಸಗಳು ನಡೆದಿಲ್ಲ ಅನ್ನೋದನ್ನು ರೂಲ್ ಔಟ್ ಮಾಡಬೇಕು. ಓಕೆ, ಅದೊಂದು ಸ್ಪಷ್ಟ. ದಟ್ ಈಸ್ ನಾರ್ಮಲ್ ಪ್ರೊಸೀಜರ್. ನನ್ನ ಪ್ರಕಾರದಲ್ಲಿ ಆಗಬೇಕು ಅಂತ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಸುಮ್ಮನೆ ಇಲ್ಲ, ಅದು ಹೃದಯಾಘಾತದಿಂದ ಸತ್ತಿದೆ ಅಂತ ತೀರ್ಮಾನ ಮಾಡೋದು ಒಳ್ಳೇದಲ್ಲ. ಮೇ ಬಿ ದಿ ಲೆಟ್ ಕಂಡಕ್ಟ್ ಎ ಪೋಸ್ಟ್ಮಾರ್ಟಮ್. ಯಾವ ಥರ ಹಿಂದಿನ ಏನಾದರೂ ತಿನ್ನೋದು ಮಾಡೋದು ಹೆಚ್ಚು ಕಡಿಮೆ ಆಗಿದೆಯಾ, ಪಾಯ್ಸನಿಂಗ್ ಗೀಸನಿಂಗ್ಗಳು, ಇದನ್ನ ರೂಲ್ ಔಟ್ ಮಾಡಬೇಕು. ಆಗಿದೆ ಅಂತಲ್ಲ, ನಾನು ಅನುಮಾನಗಳಿಗೆ ಜಾಗ ಇರಬಾರ್ದು. ನಾಳೆ ಆರ್ಥಿಕ ಇಲಾಖೆ ಸೂಚನೆ ಮೇರೆಗೆ ಮೈತ್ರಿ ಸರ್ಕಾರ 19-20 ಬೆಂಗಳೂರಿನ BBMP ಬಜೆಟ್ನ ಓಹೋ ಅನ್ನುವಂತೆ 13,000 ಕೋಟಿಗೆ ಮಂಡಿಸಿದ್ರು ಹೇಮಲತಾ ಗೋಪಾಲಯ್ಯ ಅಂತ. ಆಕೆ ಏನು ರೀ ಮಾಡ್ತಾರೆ, ಯಾರೋ ಪ್ರಿಪೇರ್ ಮಾಡಿ ಕೊಟ್ಟಿದ್ರು, ಆ ಮೇಡಮ್ ಓದಿ ಹೋಗಿದ್ರು ತಕ್ಕಡೆಗೆ ಬರ್ಕಳಿ ಅಂತ. ಇನ್ನೇನು ಮಾಡೋಕ್ಕಾಗತ್ತೆ? ಬಜೆಟಿನ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ತಾನೆ ಇವರು. ಆದರೆ ಈಗ ಅದನ್ನು ರಾಜ್ಯ ಸರ್ಕಾರ 4,000 ಕೋಟಿ ಇಳಿಸಿ ಕೆಳಕ್ಕೆ ಅಂತ ಹೇಳಿದ ಮೇಲೆ ಈಗ 9,000 ಕೋಟಿ ಇಳಿಸ್ತಿರೋದು. ಅಯ್ಯೋ, ಮಾನ ಮರ್ಯಾದೆ, ಬಜೆಟ್ ಅನ್ನು ಗಂಭೀರತೆ ಇಲ್ಲ, ಅದನ್ನು ಹೇಗೆ ಮಾಡಬೇಕು ಅಂತಿಲ್ಲ, ಅದರ ಗಾತ್ರವನ್ನು ಹೆಂಗೆ ಫಿಕ್ಸ್ ಮಾಡ್ತೀವಿ ಅಂತಿಲ್ಲ, ಬಾಯಿಗೆ ಬಂದಂಗೆ ಊಹೆಗಳ ಪತ್ರ ಮಾಡುವಂಥ ಇಂಥ ಬಜೆಟ್ಗಳನ್ನು ಮಂಡಿಸೋ ಬದಲು ಸುಮ್ಮನಿದ್ದು ಬಿಡೋದೇ ಅಲ್ಲ, ಕಾರ್ಪೊರೇಷನ್ ಹತ್ರ ಇರೋ ಕಸದು ತೊಟ್ಟಿಗೆ ಹಾಕಿ ತೊಗೊಂಡೋಗೋದನ್ನು. ಪ್ರಯೋಜನ ಹೂ ವಿಲ್ ಕೇರ್ ಯುವರ್ ಬಜೆಟ್ ಇಫ್ ಯು ಡೂ ಲೈಕ್ ದಿಸ್ ರಬ್ಬಿಶ್. ಕಾಮನ್ ಸೆನ್ಸ್ ಇಲ್ಲದೆ ಇರೋದು ಸ್ಟೇಟ್ ಗೌರ್ಮೆಂಟ್ಗಳು ಬಜೆಟ್ ಮಾಡಬೇಕಾದ ಬಜೆಟ್ ಅಫ್ಕೋರ್ಸ್ ಅಂಕಿ ಅಂಶಗಳ ಪುಸ್ತಕ ಅದು ಒಪ್ಕೋತೀನಿ, ಅದರಲ್ಲೊಂದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಬಜೆಟ್ಸಲ್ಲಿ, ನಾನು ಇರಲ್ಲ ಅಂತ ಹೇಳಲ್ಲ. ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಮೇಲಕ್ಕೂ ಕೆಳಕ್ಕೂ, ರೆಸಿಪ್ಟ್ಸು ಮತ್ತು ಇದರಲ್ಲಿ ಆದಾಯ ಮತ್ತು ವ್ಯಯದಲ್ಲಿ. ಆದರೆ ಈ ಥರ 4,000 ಕೋಟಿ ದಾಖಲೆ ತೋರಿಸ್ತೀವಿ, 40,000 ಕೋಟಿ ಹಾಕಳಿ ನೆಕ್ಸ್ಟ್ ಟೈಮಿಂದ ಪೇಪರ್ಲೆಲ್ಲ ಹೆಡ್ಲೈನ್ ಬರ್ತದೆ 40,000 ಕೋಟಿ ದಾಖಲೆ ಬಜೆಟ್ ಅಂತ. ಆರು ತಿಂಗಳು ಬಿಟ್ಕೊಂಡು 23,000-27,000 ತೆಗೆದು ಬಿಡಿನ್ ಬಿಡಿ ತೆಗೊಂಡ್ಬಿಡ್ತೀವಿ ನಾವು. ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಇರೋರ್ಗಳು. ಆ್ಯಂಡ್ ವಾಟ್ ಸಾರ್ಟ್ ಆಫ್ ಸೀರಿಯಸ್ನೆಸ್ ಪೀಪಲ್ ಹ್ಯಾವ್ ಆನ್ ಬಜೆಟ್ಸ್. ಆ ಬಜೆಟ್ಗೆ ಒಂದು ಗೌರವ ಬೇಡವಾ?
ಫಸ್ಟ್ ಆಫ್ ಆಲ್ ಕಾರ್ಪೊರೇಷನ್ ಬಜೆಟ್ ಲೇವಡಿ ಆಗುವಂತಹ ನಗೆಪಾಟ್ಲಿಗಿಡಾಗುವಂತದ್ದು ಅದರಲ್ಲಿ ಇದೆ ಅವಕಾಶ ಮಾಡ್ಕೊಡ್ತಾರೆ. ಸುಸ್ತಿದಾರರ ವಿವರ ಹಾಗೂ ಮಾಹಿತಿ ಹಕ್ಕು ಕಾಯ್ದೆಯಡಿ ಬ್ಯಾಂಕ್ಗಳ ವಾರ್ಷಿಕ ತಪಾಸಣಾ ವರದಿಯನ್ನು ಬಹಿರಂಗಪಡಿಸುವಂತೆ ರಿಸರ್ವ್ ಬ್ಯಾಂಕ್ಗೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಏಪ್ರಿಲ್ 2011 2015 ಎಲ್ಲ ಬ್ಯಾಂಕ್ಗಳು ತಪಾಸಣಾ ವರದಿಗಳ ಪ್ರತಿಯನ್ನು ನೀಡಬೇಕು ಅಂತ ಆರ್ಬಿಐ ನಿರಾಕರಿಸಿದೆ ಅನ್ನುವಂಥ ವಿಚಾರಕ್ಕೆ ಪ್ರಶ್ನೆ ಮಾಡಿ ಆರ್ಟಿಐ ಕಾರ್ಯಕರ್ತ ಸುಭಾಷ್ ಚಂದ್ರ ಅನ್ನೋರು ಅರ್ಜಿಯನ್ನು ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ನಾಗೇಶ್ವರ ರಾವ್ ಮತ್ತು ಎಂಆರ್ ಶಾ ಅವರ ನ್ಯಾಯಪೀಠ ಆರ್ಟಿಐ ಅಡಿ ಮಾಹಿತಿಯನ್ನು ಬಹಿರಂಗಪಡಿಸಬೇಕು, ಆದರೆ ಆರ್ಬಿಐ ಅದನ್ನು ಇಲ್ಲಿಯವರೆಗೆ ಪಾಲಿಸಿರಲಿಲ್ಲ, ಹೀಗಾಗಿ ಇದು ನ್ಯಾಯಾಂಗ ನಿಂದನೆ ಅಂತ ಹೇಳಿದೆ. ಕಾಂಗ್ರೆಸ್ ತೊರಿತೀನಿ ಅಂತ ಹೇಳಿಕೆ ಕೊಟ್ಟು ಬೆಂಗಳೂರಿಗೆ ಧಾವಿಸಿ ಬಂದು ಇಲ್ಲಿ ಸಭೆಯನ್ನ ಮಾಡಲು ಮುಂದಾಗಿದ್ದ ರಮೇಶ್ ಜಾರಕಿಹೊಳಿ ಈಗ ಸ್ವಲ್ಪ ತಣ್ಣಗಾದಂಗಿದೆ. ಒಂದೆರಡು ದಿನದಲ್ಲಿ ಅತೃಪ್ತರ ಸಭೆ ಕರೆದು ಸಾಮೂಹಿಕ ರಾಜೀನಾಮೆ ಕೊಡ್ತೀನಿ ಅಂದರು, ಅದು ಏನೂ ಆದಂಗಿಲ್ಲ. ಈ ಮಧ್ಯೆ ಅವರೆಲ್ಲ ಅವರವರವರೇ ಬ್ರದರ್ಸ್ ಮಾತಾಡ್ಕೋತಿದ್ದಾರಂತೆ. ಯಾವ ಮಾತಾಡ್ಕೊಳ್ರಿ, ಮೇ 23 ಯಾರು ಯಾವುದು ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತೆಲ್ಲ ಮನವಿ ಮಾಡ್ಕೊಂಡಿದ್ದಾರಂತೆ ಬಾಲಚಂದ್ರ ಜಾರಕಿಹೊಳಿ. ಅದು ಕೇಳಿಸ್ಕೊಂಡ್ರೆ ಸರಿ. ಈ ಎಲ್ಲದರ ಮಧ್ಯೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಾಳಿದ್ದು ಭಾನುವಾರ JDS ಶಾಸಕಾಂಗ ಪಕ್ಷದ ಸಭೆ ಕರೆದು BJPಯಿಂದ ಏನೇ ಆಫರ್ ನಮ್ಮ ಶಾಸಕರಿಗೆ ಬಂದರೆ ಅದನ್ನು ತಿಳಿಸ್ಬೇಕು, ಬೇಗ ಬೇಗ ಮಾಹಿತಿ ಕೊಡಿ ಅಂತ ಅಂದಿದ್ದಾರೆ. ಈಗ ಒಬ್ಬೊಬ್ಬರ ಶಾಸಕರು ನಾವು ಕಾಂಗ್ರೆಸ್ಸಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಅಂತಿದ್ದಾರೆ. ಈ ಕ್ಷಣಕ್ಕೆ ಅವರ ಹೇಳಿಕೆಗಳನ್ನು ನಾವು ನಂಬಬೇಕಷ್ಟೆ, ಯಾಕಂದರೆ ನಾಳೆಗೆ ಬದಲಾದರೂ ಆಗ್ಬೋದು. ಚಿಂಚೋಳಿ ಉಪಚುನಾವಣೆಯ BJP ಅಭ್ಯರ್ಥಿ ಆಯ್ಕೆಯ ಕಗ್ಗಂಟಾಗಿದೆ. ಉಮೇಶ್ ಜಾಧವ್ ತಮ್ಮ ಪುತ್ರ ಅವಿನಾಶ್ ಜಾಧವ್ಗೆ ಟಿಕೆಟ್ ಕೊಡಬೇಕು ಅಂತ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾಜಿ ಸಚಿವ ಸುನಿಲ್ ವಲ್ಯಾಪುರೆ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನಾಳೆ ಬೆಂಬಲಿಗರ ಸಭೆ ಕೂಡ ಕರೆದಿದ್ದಾರೆ. ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ಪಕ್ಷ ಬಿಡುವಂತಹ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೆ ವಲ್ಯಾಪುರೆ ಬಿಡೋದಿಲ್ಲ ಅಂತ ಉಮೇಶ್ ಜಾಧವ್ ಹೇಳಿದ್ದಾರೆ. May 23 ಯಾರೂ ಕೂಡ ಪ್ರವಾಸಗಳನ್ನ ಕೈಗೊಳ್ಳಬಾರದು ಅಂತ BSY ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಉಮೇಶ್ ಜಾಧವ್ ಅವರ ಪುತ್ರ ಅವಿನಾಶ್ ಜಾಧವ್ಗೆ ಟಿಕೆಟ್ ಕೊಟ್ಟರೆ ಕುಟುಂಬ ಅಲ್ಲ ಆಗ ಅವ್ರ ಪಕ್ಷದೊಳಗಡೆ ಒಬ್ರು ಜೀನ್ ಗಿರಾಕಿ ಇದಾರಲ್ಲ, DNA ಮತ್ತು ಜೀನ್ ಗಿರಾಕಿ, ಅವ್ರ ಉತ್ತರ ಕೊಡ್ಬೇಕು ಅದಕ್ಕೆ. ಇದ್ಯಾವ ಜೀನು ಇದ್ಯಾವ DNA ಅಂತ. ಅದೇ ರೀತಿ ಗೋವಾನಲ್ಲೂ ಪರಿಕ್ಕರ್ ಮಗರಿಗೆ ಕೊಡಬೇಕು ಅಂತೇನೋ ಪ್ರಪೋಸಲ್ ಹೋಗಿದೆ, ಈಗ ಆಗ್ಲೂ ಕೇಳಬೇಕು ಅದ್ಯಾವ ಜೀನು ಅದ್ಯಾವ DNA. ಅದಕ್ಕೆ ಬೇರೆ ವ್ಯಾಖ್ಯಾನ ಕೊಡ್ತಾರೆ, ಅದಕ್ಕೆ ಹೇಳೋದು ನಾಲಿಗೆ ಎಲಬಿಲ್ಲ ನಿಮ್ದಕ್ಕೆ ಅಂತ ಅಷ್ಟೆ. ಪುಲ್ವಾಮಾ ದಾಳಿ 2 ಹಿಂದೆ ನನಗೆ ಗೊತ್ತಿತ್ತು ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚುನಾವಣಾ ಸಂದರ್ಭದಲ್ಲೆಲ್ಲೋ ಹೇಳಿದ್ರು. ಅದಕ್ಕೀಗ BJP ದೂರು ಕೊಟ್ಟಿದೆ. ದೇಶದ್ರೋಹ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕ್ರಮ ತಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಇದರ ಮಧ್ಯೆ ಪಾಕಿಸ್ತಾನದಲ್ಲಿ ಮದುವೆಯಾಗಿ ಬೆಂಗಳೂರಿನಲ್ಲಿ ಬಂದು ಅಕ್ರಮವಾಗಿ ನೆಲೆಸಿದ್ದಂಥ ಸಮೀರಾ ಕಿರಣ್ ಗುಲಾಮ್ ಅಬಿ ಅನ್ನೋರು ಯಾರು ತಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೈಕೋರ್ಟ್ ಏನೋ ಆದೇಶ ಕೊಟ್ಟಿದೆ. ಅಕ್ರಮವಾಗಿದ್ದರು, 24 ಗಂಟೆಗಳ ಕಾರಣ ಬಿಟಾಕ್ರೆಯಲ್ಲಿ ಅಂತಂದರು. ಇನ್ನೂ ಟೈಮ್ ಬೇಕು, ಇನ್ನೇನು ಟೈಮ್ ಬೇಕು, ಇರೋದೇ ತಪ್ಪಿದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇವರಲ್ಲಿ 2017 ಬಂದಿದ್ದರಂತೆ. ಅಯ್ಯೋ, ಇಂಥ 1000 ಜನ ಇದ್ದಾರೆ, ಹುಡುಕಿ ತೆಗೆದು ಕಳಿಸ್ಬೋದು ಮನಸ್ಸು ಮಾಡಿದ್ರೆ ನಾವು. ಆಲ್ ರೈಟ್, ಇನ್ನೂ ಒಂದು ವಿರಾಮ ಇದೆ. ವಿರಾಮದ ನಂತರ ರಾಹುಲ್ ಗಾಂಧಿ ಅವರ ವಿಮಾನ ಸಮಸ್ಯೆಗೆ ತಗಲಾಕೊಂಡಿತ್ತು, ಇವತ್ತು ಪುಣ್ಯಕ್ಕೇನೂ ಆಗಿಲ್ಲ, ಆರಾಮಾಗಿದ್ದಾರೆ, ಬಂದೋಣ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಪ್ರಯಾಣ ಮಾಡ್ತಾ ಇದ್ದಂಥ ವಿಮಾನ ತಾಂತ್ರಿಕ ದೋಷದಿಂದ ಇವತ್ತು ಸಮಸ್ಯೆಗೆ ಸಿಕ್ಕಾಕ್ಕೊಂಡಿತ್ತು. ದೆಹಲಿಯಿಂದ ಬಿಹಾರದ ಪಾಟ್ನಾಗೆ ಹೋಗ್ತಾ ಇದ್ರು. 8 ಆಸನಗಳ ವಿಶೇಷ ವಿಮಾನ ಅದು, ಏನೋ ಇಂಜಿನ್ ಪ್ರಾಬ್ಲಮ್ ಆಗಿತ್ತು, ಭಾಳ ಹೊತ್ತು ಸಂಪರ್ಕವನ್ನು ಕೂಡ ಕಳೆದುಕೊಂಡ್ಬಿಟ್ಟಿತ್ತಂತೆ. ಆಮೇಲೆ ಪುಣ್ಯಕ್ಕೆಲ್ಲ ಸರಿ ಹೋಗಿದೆ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ವಾಪಸ್ ಬಂದು ಇಳಿದಿದ್ದಾರೆ. ಆದರೆ ಎಲ್ಲ ರ್ಯಾಲಿಗಳೆಲ್ಲ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಅವರೂ ಕೂಡ ತಮ್ಮ ಬೇಸರವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದು 2 ಬಾರಿ ಇವ್ರು ಕೇಸಲ್ಲಿ ಆಗ್ತಾ ಇರೋದು. ಹಿಂದೆ ಹುಬ್ಬಳ್ಳಿಗೆ ಬರೋವಾಗಲೂ ಹೀಗೆ ಆಗ್ಬಿಟ್ಟಿತ್ತು ಒಮ್ಮೆ. ಶ್ರೀಲಂಕಾ ಉಗ್ರ ದಾಳಿಯ ಶಂಕಿತ ರೂವಾರಿ ವಿವಾದಾತ್ಮಕ ಮೂಲಭೂತವಾದಿ ಮುಖಂಡ ಜಹರಾನ್ ಹಶೀಂ ಸಾವನ್ನಪ್ಪಿದ್ದಾನೆ ಅಂತ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಹೇಳಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದ ಅನ್ನೋದು CCTV ಆಧರಿಸಿ ಅಧಿಕಾರಿಗಳು ಲಂಕಾ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ಒಬ್ಬರು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಈಗ